ಒಂದು ಸ್ಟೆಪ್ 12ನೇ ಅಧ್ಯಾಯ 16ನೇ ವಾಕ್ಯ. ಭೂಮಿಯು ಆ ಸ್ತ್ರೀಯು ಸಹಾಯಕ್ಕೆ ಬಂದು ತನ್ನ ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ಪ್ರವಾಹವನ್ನು ಕುಡಿದು ಬಿಟ್ಟಿತು. ಇದು ನಾವು ನೋಡುವಾಗ ಈ 10ನೇ ದಶಾವತಾರದಲ್ಲಿ ಕಲಿಯುಗದಲ್ಲಿ ಕಲ್ಕಿ ಬರ್ತಾನೆ. ಅವನು ಬರುವಾಗ ನೀರಿಂದ ಈ ಭೂಮಿ ಅಳಿದೋಗುತ್ತೆ. ಆ ಸಮಯ ಜನಗಳ ಕಾಪಾಡೋದಕ್ಕೆ ಭೂಮಿ ದೇವಿ ಬಾಯಿ ತೆರೆದಾಗ್ತಾಳೆ. ಇದನ್ನೆಲ್ಲ ಅವ್ರದ್ದು ಅವತಾರ ಕಥೆಗಳಲ್ಲಿ ಇದೆ. ಈ ಒಂದು ಕಾನ್ಸೆಪ್ಟ್, ಈ ಒಂದು ಐಡಿಯಾ ಅವ್ರ ಕೇಳಿದ್ ಸಿಕ್ಕಿದ್ದಂದ್ರೆ ಈ ಪ್ರಕರಣ ಪುಸ್ತಕದನ್ನೇ ಇರುವುದು. ಈ ವಿಷಯ ಅವ್ರದ್ದು ಅನೇಕ ವಿಷಯಗಳು ಆ ರೀತಿಯಲ್ಲಿ ಇರುವುದು. ನಾವು ಒಂದೊಂದು ಹುಡುಕಿ ನೋಡಿದಂದ್ರೆ ಅವ್ರದ್ದು ಎಲ್ಲ ಅವತಾರ ಕಥೆಗಳ ಹಿಂದುಗಡೆ ಬಿಬ್ಲಿಕ್ಕಾಗಿರುವ ಒಂದು ಕಾನ್ಸೆಪ್ಟ್ ಇರುತ್ತೆ. ಯಾಕೆ ಆ ಥರ ಬಂದಿದೆಂದ್ರೆ ಆ ಕಾಲದಲ್ಲಿ ಈ ಥರ ಬೈಬಲ್ ಎಲ್ಲ ಕೈಯಲ್ಲಿ ಸಿಕ್ಕಿಲ್ಲ. ರೆಚ್ಚಣ್ಯ ಎಂಬ ಆ ಒಂದು ಚಿಂತೆ, ಒಂದು ದೇವರು ಎಂಬ ಚಿಂತೆ, ಶತ್ರುವಿನ ದೇವರು ಜಯಿಸಿದ್ದಾರೆ ನಾವು ಆ ದೇವರ ನಂಬನ್ನ ಎಂಬೊಂದು ಚಿಂತೆ ಮಾತ್ರ ಇತ್ತು. ಈ ಥರ ನಾವು ಓದೋ ರೀತಿಯಲ್ಲಿ ವಾಕ್ಯಗಳಲ್ಲಿಲ್ಲ. ಆ ಚಿಂತೆಕ್ಕೂ ಅವ್ರು ಏನು ಮಾಡಿದ್ದಾರೆ, ಅನೇಕ ಕೈ ಕಾಲು ಕಣ್ಣು ಮೂಗು ಬಾಯಿ ಎಲ್ಲ ಕೊಟ್ಟು ಅವರು ಕಾದ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಕಥೆ ನಿಜವಾಯಿತು, ನಿಜವಾಗಿರುವ ವಾಕ್ಯವನ್ನು ಸುಳ್ಳಾಯಿತು. ಅದೇ ನಮ್ಮ ದೇಶದಲ್ಲಿ ಆಗಿರೋ ವಿಷಯ. ಈಗ ಇದು ಮುಂದಕ್ಕೆ ತಗೊಂಡು ಬರೋಕ್ಕೆ ಪ್ರಯಾಸ ಪಡುವರು, ಬೇರೆ ಯಾವುದೇ ವಿಷಯ. ಅದೇ ಸುವಾರ್ಥ ಸಾರದಲ್ಲಿ ಇರೋ ಕಷ್ಟ. ಸರಿ, ಈಗ ಏನಾಗುತ್ತೆ, ಈ ಸ್ತ್ರೀನೇ ಕೊಂದ್ಬಿಡುವುದಕ್ಕೆ ಸೈತನ ಏನು ಮಾಡ್ತಾನೆ, ಅವನು ಬಾಯಿಯಿಂದ ನೀರು ಬಿಡ್ತಾನೆ ಅಂದ್ರೆ ಅವ ಅನೇಕ ಅದ್ಭುತಗಳು ಮಾಡ್ತಾನೆ. ಅದಕ್ಕೆ ವಿರುದ್ಧವಾಗಿ ದೇವರು ಏನು ಮಾಡ್ತಾರೆ, ಅನೇಕ ವಿಷಯಗಳು ಮಾಡಿ ಆ ಸ್ತ್ರೀನ ಕಾಪಾಡ್ತಾಳೆ. ಸ್ತ್ರೀ ಎಂಬುದನ್ನು ಕೆಲವರು ಗೊತ್ತು, ಸೇವೆ ಮಾಡುವ ಆ ಸಭೆ ಆ ಕಾಲದಲ್ಲಿ ಇರುವ ಈ ವಿಷಯ ನಡೀತಾ. ಆವಾಗ ಲಾಸ್ಟ್ ವಾಕ್ಯ ನಾವು ಓದುವಾಗ 17ನೇ ವಾಕ್ಯ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಅಂದರೆ ದೇವರ ಆಜ್ಞೆಯನ್ನು ಕೈಗೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು. ಯಾಕೆ ಅವ್ರ ಮೇಲೆ ಯುದ್ಧ ಮಾಡಿ ಹೊರಟೋದು? ಯಾಕೆ ಏನೇನೋ ಪ್ರಯತ್ನ ಮಾಡಿ ನೋಡಿದಾನೆ ಆ ಸ್ತ್ರೀ ಯಾರು, ಎಲ್ಲಿಂದ ಈ ವಿಷಯ ಆಗುತ್ತೆ ಅವಳು ಕಂಡಿಡಬೇಕು. ಜನಗಳ ತಪ್ಪು ಮಾಡಿ ಪ್ರಯೋಜನ ಇಲ್ಲ, ಇದಕ್ಕೆ ಯಾರೋ ಹಿಂದುಗಡೆ ಸೇವೆ ಮಾಡ್ತಾರೆ, ಅದು ಹುಡುಕ್ಬೇಕು. ಅದು ಈ ಕಾಲ ರೀತಿಯಾಗಿ ಅಲ್ಲ. ನೀವು ನೋಡಬಹುದು ಆ ಕಾಲದಲ್ಲಿ ಪೊಲೀಸರು ನೋಡಿದಂಥ ಟ್ರೌಸರ್ ಹಾಕಿ ಬರುವ ಪೊಲೀಸ್ ಇತ್ತು. ನೀವೆಲ್ಲ ನೋಡಿದಂಗೆ ಗೊತ್ತಿಲ್ಲ, ಟ್ರೌಸರು ಒಂದು ದೊಡ್ಡ ತೊಪ್ಪಿ ಇತ್ತು ತಲೆಯಲ್ಲಿ. ಅದೆಲ್ಲ ಚೇಂಜ್ ಆಗಿ ಈ ಕಾಲದಲ್ಲಿ ಇರುತ್ತೆ. ತೊಪ್ಪಿ ಚಿಕ್ಕದಾಯಿತು, ಚಿಕ್ಕ ಟ್ರೌಸರು ದೊಡ್ಡದು ಪ್ಯಾಂಟ್ ಆಯಿತು ಇಲ್ವಾ. ಆ ಕಾಲದಲ್ಲಿ ಪೊಲೀಸ್ ಅಂದರೆ ಒಂದು ಭಯ, ಮನೆಯಲ್ಲಿ ಎರಡು ಪೊಲೀಸ್ ಬಂದಂದ್ರೆ ಅಷ್ಟೇ ಊರು ಎಲ್ಲ ಸೇರಿ ಆಯಿತು, ಏನಾಯಿತು ಎಂಬ ಚಿಂತೆ. ಆ ರೀತಿಯಾಗಿ ಕೊಲೆಯಾಳಿ ಯಾರಾಗಿದ್ದಾರೆ ಟಕ್ಕನೆ ತೋರಿಸ್ತಾರೆ, ಇಲ್ಲಿದೆ ಸಾರ್ ಆಮೇಲೆ ಬಿಟ್ಬಿಡಿ ಸಾರ್ ಹೇಳೋದು. ಈ ಕಾಲದಲ್ಲಿ ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ, ಅವನ್ ಕೊಲೆ ಮಾಡೋದು ಹೈಟೆಕ್ ಆಗಿ, ಕತ್ಕೊಳ್ಳೋದು ಹೈಟೆಕ್ ಆಗಿ, ಎಲ್ಲ ಹೈಟೆಕ್ ಅಲ್ಲಿ ಹೋಗುತ್ತೆ ವಿಷಯ. ಆ ಒಂದು 10 ವರ್ಷ ಮುಂಚೆ ಬ್ಯಾಂಕ್ ಹೊಡೆದು ಹಣ ತೆಗಿಬೇಕು, ಈಗ ಬ್ಯಾಂಕ್ ಅಲ್ಲಿ ಹೊಡಿಬೇಡ, ಸಿಂಪಲ್ ಮೊಬೈಲ್ ಮೆಸೇಜ್ ಬರುತ್ತೆ, ನಿಮ್ಮ ಡೆಬಿಟ್ ಕಾರ್ಡು ಏನಾಯ್ತು ಕ್ಯಾನ್ಸಲ್ ಆಯಿತು, ನಿಮ್ಗೆ ಡೆಬಿಟ್ ಕಾರ್ಡ್ ಬೇಕೆಂದ್ರೆ ನಿಮ್ಮ ಬ್ಯಾಂಕಿಂದ ನಾನು ಫೋನ್ ಮಾಡ್ತೀನಿ, ಅಕೌಂಟ್ ನಂಬರ್ ಪಿನ್ ನಂಬರ್ ಕೊಡ್ರಿ, ಬೇರೆ ಏನು ವಿಷಯ ಇಲ್ಲ. ಹೌದಾ, ಅಯ್ಯೋ ನಮ್ಮದು 800,000 ಡೆಬಿಟ್ ಕಾರ್ಡ್ ಬ್ಲಾಕ್ ಆಯ್ತಲ್ಲ, ಇದೇ ಸರ್ ಒಂದು ಪಿನ್ ನಂಬರ್ ಕೊಡ್ತಾನೆ, 5 ನಿಮಿಷದಲ್ಲಿ ಆ ಅಕೌಂಟೇ ಕ್ಲೋಸ್ ಆಗುತ್ತೆ. ಇದೇ ಆಗ್ಬೋದು, ಬ್ಯಾಂಕಲ್ಲಿ ಹೋಗಿ ಕರ್ಕೊಳ್ಳುವ ಕಾಲ ಆ ಕಾಲ, ಈ ಕಾಲ ಹೈಟೆಕ್, ಅವನ ಕಂಡಿಡಿಯಕ್ಕೂ ಅದೇ ರೀತಿಯಲ್ಲಿ ಖರ್ಚು ಮಾಡಬೇಕಾಯ್ತು. ನೋಡಿ ಯಾವ ರೀತಿಯಲ್ಲಿ ಇದೆ ವಿಷಯಗಳು, ಎಲ್ಲಿ ಹೋಗ್ಬೇಡ, ಮನೆಯಲ್ಲಿ ಕೂತ್ಕೊಂಡೇ ಅದು ನಿಮ್ಮ ಅಕೌಂಟಲ್ಲಿ ಬರಲ್ಲ, ಅಮೇರಿಕಲ್ಲಿರೋ ನಿಮ್ಮ ಅಕೌಂಟಲ್ಲಿ ಬರುತ್ತೆ, ಇಲ್ಲಿ ಬ್ಯಾಂಗ್ಳೂರ್ ಅಕೌಂಟಲ್ಲಿ ಬರೋದಿಲ್ಲ 5 ಪೈಸ. ಆ ಅಕೌಂಟ್ ನಂಬರ್ ಯಾರಿಗೂ ಗೊತ್ತಾಗಲ್ಲ, ಅಲ್ಲಿ ಹೋಗುತ್ತೆ. ಈಗ ಹಣ ಕಟ್ಟಿಡ್ತಾನೆ, ಏನು ಮಾಡ್ತಾನೆ, ಹಣ ಯಾಕೆ ನಮಗೆ, ಹಣಗೆ ಬದಲ ಐಟಮ್ ತಗಿ ಅಷ್ಟೇ. ಎಲ್ಲರೂ ಸೇರಿ ಇದು ಶೇರ್ ಮಾಡಿ ಎಲ್ಲರೂ ಅವರವ್ರ ಮನೆಗೆ ಬೇಕಾದ ಐಟಮ್ಗಳು ಬಂದು ಬ್ಯಾಂಕ್ ಅಕೌಂಟಿಂದ ಇವರು 7 ದಿನ ಬಿಟ್ಟು ಇವರು ಹೋಗ್ತಾರೆ ಬ್ಯಾಂಕ್, 5 ಪೈಸ ಇಲ್ಲ.
ಹೈಟೆಕ್ ಎಲ್ಲ ಟೆಕ್ನಾಲಜಿ ಡೆವಲಪ್ ಆಗಿ 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 ಸ್ಟಾರ್ಟಿಂಗ್ ಮನುಷ್ಯರಿಗೂ ಒಳ್ಳೆಯದು ಸ್ವಲ್ಪ ಕಾಲ ಈಗ ಅಲ್ಲಿ ವಾರಗಳನ್ನು ಹೇಳ್ಬೋದು ಸ್ವಲ್ಪ ವಾರ ಎರಡು ವಾರ ಮೂರು ವಾರ ಅದಕ್ಕೆ ಮುಂಚೆನೇ ಅದು ಆಯಿತು. ಸೊ ಈ ಕಾಲದಲ್ಲಿ ಯಾವುದು ಪ್ರೈವಸಿ ಎಂಬುದು ಇಲ್ಲ. ನಿಮ್ಮದು ಡೇಟ್ ಆಫ್ ಬರ್ತ್ ಗೊತ್ತಾಯಿದ್ರೆ ಸಾಕು, ನಿಮ್ಮ ಟೆಲಿಫೋನ್ ನಂಬರ್ ಗೊತ್ತಾಯಿದ್ರೆ ಸಾಕು, ನಿಮ್ಗೆ ಪರಿಚಯ ರೀತಿಯಾಗಿ ಬರ್ತಾರೆ ಮಾಡ್ತಾರೆ ಎಲ್ಲ ಒಂದೇ ದಿನ ಒಂದು ವಾರದಲ್ಲಿ ಫಿನಿಶ್. ಯಾರು ಎಚ್ಚರಿಕೆ ಆಗಿರಬೇಕು? ಈಗ ನಾವಿರಬೇಕು. ಆ ಕಾಲದಲ್ಲಿ ನೋಡಿದ್ರೆ ಇದೆಲ್ಲ ಅವನಿಗೂ ಗೊತ್ತಾಗುತ್ತೆ. ಹುಡುಕೋದು ಹಳೆ ಕಾಲದಲ್ಲಿ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಇಲ್ಲಲ್ಲ, ಲಕ್ಷಾಂತರ ಡಾಲರ್ಗಳು ಬೇಕು ಒಂದು ಕೇಸ್ ಕಂಡುಹಿಡಿಯಲು. ಈ ವಿಷಯ ಕಂಡುಹಿಡಿಯಲು ಸಾಧ್ಯನಾ? ಅದಕ್ಕೆ ವಾಕ್ಯದಲ್ಲಿ ಇದೆ, ಸ್ಟಾರ್ಟಿಂಗ್ ವಾಕ್ಯ ವಾಕ್ಯದಲ್ಲಿ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ತುಂಬಾ ಕೋಪ ಎಲ್ಲಿದಾನ ಗೊತ್ತಿಲ್ಲ, ಏನೇನೋ ಮಾಡಿ ನೋಡ್ತೀನಿ ಸಿಕ್ಕಾಕೊಂಡಿಲ್ಲ, ಕೋಪ ಹೆಚ್ಚಾಯ್ತು. ಕೋಪಗೊಂಡು ಆಕೆಯ ಸಂತಾನದವರಲ್ಲಿ, ಈಗ ಅವಳ ಬಿಟ್ಬಿಟ್ಟು ಆಕೆ ಸಂತಾನದ ಹೋಯ್ತು, ಸಂತಾನವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು. ಇಲ್ಲಿ ವಿಷಯಗಳು, ಈ ವಿಷಯ ನಮಗೂ ಒಂದು ಸೀಕ್ರೆಟ್ ಅರ್ಥ ಆಗುತ್ತೆ. ಈ ಅಧ್ಯಾಯ ಸ್ಟಾರ್ಟಿಂಗ್ ಅಲ್ಲಿ ಯೋವನ್ ಬರೆದಾನೆ, ನಾನು ಆಕಾಶದಲ್ಲಿ ಒಂದು ಗುರುತು ನೋಡಿದ್ರು, ಒಂದು ಸ್ತ್ರೀ ಗರ್ಭವತಿಯಾಗಿ ಒಂದು ಗಂಡು ಮಗುನೇ ಎರಡುತ್ತಾಳೆ, ಅದು ಮಗು. ಆಗ ಮಗು ಎಂಬುದು ಯಾವುದು ಅದೇ ನಮ್ಗೆ ಅರ್ಥ ಆಗಬೇಕು. ಮಗು ಎಂಬುದು ಒಂದು ವ್ಯಕ್ತಿ ಅಲ್ಲ, ಒಂದು ವಿಶ್ವಾಸಿಗಳದು ಗುಂಪು, ಅನೇಕ ಜನಗಳು. ಅವಳು ಕೂಗ್ತಾಳೆ, 2000 ವರ್ಷ ಮುಂದೆ ಕೂಗಿಗೂ ಈಗಲೂ ಕೂಗಿಕೊಂಡೇ ಇರ್ತಾಳೆ. ಹಾಗೆ ಕ್ರಿಸ್ತು ಬರ ಸಮಯದಲ್ಲಿ ಎಷ್ಟು ಜನಗಳು ಕ್ರಿಸ್ತನಲ್ಲಿ ನಂಬಿ ಜೀವನ ಮಾಡ್ತಾರೋ ಅಷ್ಟು ಜನಗಳು ಆ ಸ್ತ್ರೀ ಇಟ್ಟಿರುವ ಸಂತಾನ, ಆ ವ್ಯಕ್ತಿಯ ಆ ಒಂದಾಗಿ ನಾವು ಹೇಳುವುದು ಅರ್ಥ ಆಯ್ತಾ? ಅದೇ ವಿಷಯ ಇಲ್ಲಿ ಬರುವಾಗ ಯಾರಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಜೀವನ ಮಾಡುವ ಜನಗಳು, ಆ ಜನಗಳನ್ನ ಆ ಸಂತಾನ ಒಂದು ವ್ಯಕ್ತಿಯಾಗಿ ಹೇಳುವುದು, ಅದು ಒಂದು ವ್ಯಕ್ತಿ ಅಲ್ಲ, ಆ ಜನಗಳದು ಗುಂಪು. ಅಪ್ಪ ಸ್ತ್ರೀ ಎಂಬುದು ಯಾರು? ಅದು ಎರಡುತ್ತಲ್ಲ ಸ್ತ್ರೀಯ ಅಲ್ಲ, ಸ್ತ್ರೀ ಎಂಬುದು ಈ ಸುವಾರ್ಥ ಸಾರುವ ಸಭೆಯಾಗಿರುವ ಒಂದು ಆರ್ಗನೈಸೇಷನ್ ಆ ಕಾಲದಲ್ಲಿ ಇರಬಹುದು, ಅನೇಕ ಜಾಗದಲ್ಲಿ ಇರಬಹುದು. ಅದು ಇವರು ಕರ್ನಾಟಕದಲ್ಲಿ ಇಲ್ಲ ತಮಿಳ್ನಾಡಲ್ಲಿ ಡೆಲ್ಲಿಯಲ್ಲಿ ಎಂಪಿಲಿನಲ್ಲ ಪ್ರಪಂಚ ಒಟ್ಟುಕ್ಕೆ ಆ ಥರ ಇರಬಹುದು. ಯಾರ ಕಂಡುಹಿಡಿಯುವುದು? ಒಬ್ಬರೇ ಕಂಡುಹಿಡಿಯೋದು, ಇನ್ನೊಬ್ಬರು ಬರುತ್ತೆ. ಈ ಕಾಲದಲ್ಲಿ ನೋಡಿ, ನಾವು ಇಲ್ಲಿ ಕೂತ್ಕೊಂಡು ಅಮೇರಿಕಾದ ಫೋನ್ ಮಾಡೋ ರೀತಿಯಲ್ಲಿ ಮಾಡೋಕ್ಕಾಗುತ್ತೆ. ಇವಾಗ ಸಿಂಪಲ್ ಆಗಿ ಒಂದು ಅಮೇರಿಕಾ ನಂಬರಲ್ಲಿ ವಾಟ್ಸಪ್ ಹಾಕಿ ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನೀವು ರಿಂಗ್ ಮಾಡ್ರಿ ಅವ್ರ ಮೊಬೈಲೇ ಅಮೇರಿಕಾ ನಂಬರನ್ನ ಬೇರೆ ಏನು ಬರಲ್ಲ. ಅವರು ಇದು ಅಮೆರಿಕದ ಕಾಲ ಅನ್ಕೋಬೇಕು, ನಾವು ಅದು ಮಾಡೋದು ಇಲ್ಲಿಂದ ಬ್ಯಾಂಗ್ಳೂರಿಂದ ಮಾಡುವುದು, ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಇದು ಅರ್ಥ ಆಗಿಲ್ಲದ್ರೆ ಏನಾಗುತ್ತೆ? ಸಿಕ್ಕಾಕ್ಬಿಡ್ತೀವಿ ನಾವು. ಈಗ ಸಾದಾ ವ್ಯಕ್ತಿ ಅದು ಮಾಡಕ್ ಆಗತ್ತೆ ಅಂದರೆ ಆ ಕಾಲದಲ್ಲಿ ತುಂಬಾ ಹೈಟೆಕ್ ಪರ್ ಡೇ ಡೆವಲಪ್ಮೆಂಟ್ ಅಲ್ಲಿ ಹೋಗುತ್ತಲ್ಲ, ಅದೇ ರೀತಿಯಾಗೇನೆ ಮನುಷ್ಯರು ಇದು ಮಾಡೋದೊಂದು ಮನುಷ್ಯನು, ಹೈಟೆಕ್ ಡೆವಲಪ್ಮೆಂಟ್ ಮಾಡೋದು ಯಾರು? ಸೈಂಟಿಸ್ಟ್ ಅಂತಾರೆ ಮನುಷ್ಯನು. ಅದೇ ಹೈಟೆಕ್ ಈ ಕಾಲದಲ್ಲಿ ಎಲ್ಲ ಯಾರಲ್ಲಿದೆ? ವಿಶ್ವಾಸಿ ಕೈಯಲ್ಲಿದೆ, ಚರ್ಚ್ ಆರ್ಗನೈಸೇಷನ್ ಕೈಯಲ್ಲಿ ಅದೇ ಥರ ಹೈಟೆಕ್ ಇದೆ, ಏನು ಕೊರತೆ ಇಲ್ಲ. ಎಷ್ಟು ಡೆವಲಪ್ಮೆಂಟ್ ಆಗುತ್ತೋ ಅದೇ ರೀತಿಯಲ್ಲಿ ಸಭೆಯು ಇದೇ ಇದು ಉಪಯೋಗಿಸ್ಬೋದು. ಸೊ ಕಂಡುಹಿಡಿಯುವುದು ತುಂಬ ಕಷ್ಟ. ಉದಾಹರಣೆ ಈ ಕಾಲದಲ್ಲೇ ಏನು ಮಾಡ್ತಾರೆ, ಶೈಲ ಚರ್ಚಿಗೆ ಬರುವುದು. ಬೈಬಲ್ ಇದೆ, ಎಲ್ಲಿದೆ ಬೈಬಲ್? ಎಲ್ಲಿದೆ ಬೈಬಲ್? ಮೊಬೈಲ್. ಅದು ಆ ಕಾಲ ಯಾವುದು? ಬೈಬಲ್ ಕೈಯಲ್ಲಿ ತಗೊಂಡು ಬರುವುದು. ಈ ಕಾಲ ಮೊಬೈಲ್, ಮೊಬೈಲಲ್ಲಿ ಬೈಬಲ್ ಮಾತ್ರ ಇರುವುದು. ಆ ಥರದ್ದು ಎಲೆಕ್ಟ್ರಾನಿಕ್ ಬುಕ್ ಆಗಿದೆ ಅಂದ್ರೆ ಪರವಾಗಿಲ್ಲ, ಬೈಬಲ್ ಮಾತ್ರ ಇದೆ. ಮೊಬೈಲಲ್ಲಿ ಏನಿದೆ ನೋಡಿ, ಒಂದು ಟಚ್ ಮಾಡಿದಂದ್ರೆ
ಬೈಬಲ್ ಬರ್ಬೋದು, ಇನ್ನೊಂದು ಟಚ್ ಮಾಡಿದಂದ್ರೆ ಯೂಟ್ಯೂಬ್ ಬರ್ಬೋದು, ಅದರಲ್ಲಿ ಇನ್ನೊಂದು ಟಚ್ ಮಾಡಿದಂದ್ರೆ ಅಡಲ್ಟ್ರೇಷನ್ ಬರ್ಬೋದು, ವ್ಯಭಿಚಾರ ಎಲ್ಲ ವಿಷಯ ಬರ್ಬೋದು. ಅದು ಅದಕ್ಕೆ ಬೈಬಲ್ ಇಟ್ಟಿದೆ, ಒಳ್ಳೆದಲ್ಲ ಅದು. ಯೋಚನೆ ಮಾಡಿ ನೋಡಿ, ಈ ಕಾಲದಲ್ಲಿ ಯಾಕೆ ಏನೋ ಅಡ್ಡ ಇದೆ, ತಡೆ ಇದೆ, ಬೈಬಲ್ ತಗೊಂಡು ಬರಬಾರ್ದು. ಆದರೂ ಸ್ಟೈಲ್ ಸ್ಟೈಲ್ ಆಗಿ ಇದು ನನ್ನ ಹೃದಯ ಪ್ರಕಾರ ನಾನು ನೋಡಿದ ಅದು ನಾನು ಕೊಳೋದೇ ಇಲ್ಲ. ನಮ್ಗೆ ಆ ಥರ ಒಂದು ಸಿಚುವೇಶನ್ ಇದೆ, ಬೈಬಲ್ ಸಿಕ್ಕೋದಿಲ್ಲ, ಬೈಬಲ್ ತಗೊಂಡು ರೋಡಲ್ಲಿ ತಗೊಂಡು ಹೋಗೋದು ಸಾಧ್ಯವಲ್ಲ, ಆ ಥರ ಒಂದು ರೆಸ್ಟ್ರಿಕ್ಷನ್ ಆಗಿದೆ ಅಂದರೆ ಬೇರೆ ದಾರಿ ಇಲ್ಲ. ಆ ಥರ ಕಾಲ ಬರುವಾಗ ಈ ವಿಷಯನೂ ಇರಲ್ಲ ಮೊಬೈಲಲ್ಲಿ. ಅದು ನಾವು ಚೆನ್ನಾಗಿ ಅರ್ಥ ಆಗಬೇಕು. ಯಾಕೆ ಇಲ್ಲ? ಈಗ 1917 ತಂಗ ರಷ್ಯಾ ನಾರ್ತ್ ಕೊರಿಯಾ, ಈಗ ನಾರ್ತ್ ಕೊರಿಯಲ್ಲಿ ಕಮ್ಯುನಿಸಮ್ ಇದೆ ಅಧಿಕವಾಗಿ, ರಷ್ಯನ್ ಕಂಟ್ರಿ USSR ಆ ಕಾಲದಲ್ಲಿ ಇದ್ದು, ಈಗ ಅಲ್ಲಿ ಕ್ಯೂಬಾ ಚೈನಾ ಎಲ್ಲಿಯ ಧರ್ಮ ಎಂಬುದು ಇಲ್ಲ. ಯಾವ ಧರ್ಮ ಆಗಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಂ ಆಗಿರಲಿ, ಯಾವುದಾಗಿರಲಿ, ಆ ಕಾಲದಲ್ಲಿ ಆ ಊರಲ್ಲಿ ಇಲ್ಲ. ದೇವರೆಂಬ ಹೆಸರಲ್ಲಿ ಬರಬಾರದು ಅಷ್ಟೇ. ಆ ಕಾಲದಲ್ಲಿ ಇನ್ನೊಂದು ಇಲ್ಲ, ಅದು ನಾವು ನೋಡಬೇಕು. ಯಾವುದಿಲ್ಲ ಈ ಕಾಲದಲ್ಲಿ? ವರ್ಷ ವರ್ಷ ಒಂದು ನಡೀತೆ ಬ್ಯೂಟಿ ಕ್ವೀನ್ ಇಲ್ವ, ಈ ಹುಡುಗಿಗಳನ್ನ ಪ್ರಪಂಚದಲ್ಲಿ ಸುಂದರಿ ಇದೇ ಬ್ಯೂಟಿ ಪ್ಯಾಚ್ ಅಂದರೆ, ಅದು ಈ ಊರುಗಳಲ್ಲೆಲ್ಲ ಇಲ್ಲ. ಎಲ್ಲೆಲ್ಲ ಕಮ್ಮೋಣೆ ಸಿಗ್ತೋ ಆ ಯಾವುದು ದೇಶದಲ್ಲಿಯೋ ಈ ಬ್ಯೂಟಿ ಪ್ಯಾಚ್ ಅನ್ನೋ ವಿಷಯ ಇಲ್ಲ. ಅದೇ ರೀತಿಯಾಗಿ ವ್ಯಭಿಚಾರ ಎಂಬುದು ಆ ದೇಶದಲ್ಲಿ ಇಲ್ಲ, ಕಾನೂನಾಗಿ ಇಲ್ಲ. ನಾನು ಹೇಳೋದು ಎಲ್ಲ ಎಲ್ಲ ದೇಶದಲ್ಲಿ ಇದೆ, ನಾನು ಹೇಳೋದು ಬೈಲೋ ಇಲ್ಲ, ಆ ಕಾಲದಲ್ಲಿ ಇಲ್ಲ. ಇಷ್ಟಕ್ಕೆ ಡ್ರೆಸ್ ಮಾಡಿ ರೋಡಲ್ಲಿ ಹೋಗೋದು ಸಾಧ್ಯವಲ್ಲ, ಅವ್ರಿಗೆ ಡ್ರೆಸ್ ಕೋಡ್ ಇದೆ, ಆ ರೀತಿಯಲ್ಲಿ ಡ್ರೆಸ್ ಧರಿಸಿ ಹೋಗಬೇಕು. ತುಂಬ ಸ್ಟ್ರಿಕ್ಟ್ ಆಯಿತು, ಗ್ಯಾಂಬ್ಲಿಂಗ್ ಇಲ್ಲ. ಗ್ಯಾಂಬ್ಲಿಂಗ್ ಅಂದರೆ ಏನು, ಸ್ಪೇಡ್ ಆಡುವುದು, ಅದು ಇಲ್ಲ ಆ ದೇಶಗಳಲ್ಲಿ. ದೇವರು ಇಲ್ಲ, ಇದೂ ಇಲ್ಲ. ಅರ್ಥ ಆಗುತ್ತ? ಈಗ ಅಂತಿಕ್ರಿಸ್ತು ಕಾಲ ಬರುವಾಗಲೂ ಅದೇ ರೀತಿಯೇ ಬರುತ್ತೆ. ಆ ಕಾಲದಲ್ಲಿ ಧರ್ಮ ಎಂಬುದು ಇರಲ್ಲ, ಮುಖ್ಯವಾಗಿ ಕ್ರಿಶ್ಚಿಯಾನಿಟಿ ಎಂಬುದು ಇರಲ್ಲ. ಅದು ಜೊತೆಗೆ ಏನು ಮಾಡ್ತಾರೆ ಅವರು, ಇದು ಸುಮ್ಮನೆ ಒಬ್ಬರು ಅಕ್ಸೆಪ್ಟ್ ಮಾಡಲ್ಲ, ಇದಕ್ಕೆ ಮುಂದೆ ಅನೇಕ ಕಾನೂನುಗಳಾಗ್ತಾರೆ. ಈಗೇನು ಹೇಳ್ತಾರೆ, ಈ ಕ್ರೈಸ್ತರ ಮುಖಾಂತರವಾಗಿ ಕುಟುಂಬದಲ್ಲಿ ಸಮಸ್ಯೆ, ದೇಶದಲ್ಲಿ ಸಮಸ್ಯೆ, ಊರು ಸಮಸ್ಯೆ, ಒಂದು ಕುಟುಂಬದಲ್ಲಿ ಒಬ್ಬರು ಅಕ್ಸೆಪ್ಟ್ ಮಾಡ್ತಾರೆ, ಅವರನ್ನ ಮುಖಾಂತರ ಕುಟುಂಬದಲ್ಲಿ ಸಮಸ್ಯೆ ಆಗುತ್ತೆ. ಯಾಕೆ ಕ್ರಿಶ್ಚಿಯಾನಿಟಿ ನೋಡಿ, ಅವ್ರು ಯಾವ್ದು ರೀತಿ ತಗೊಂಡು ಬರ್ತಾರೆ? ದೇಶದಲ್ಲಿ ಸಮಸ್ಯೆ, ನಾವು ಪ್ರಸಂಗ ಮಾಡುವುದು ಮಾಡಬಾರ್ದು ಹೇಳೋದು, ಪ್ರಸಂಗ ಮಾಡ್ತಾರೆ ಅದಕ್ಕಾಗಿ ಸಮಸ್ಯೆ. ಯಾಕೆ ಪ್ರಸಂಗ ಮಾಡ್ತಾರೆ? ಈ ಕ್ರಿಸ್ತವರಲ್ಲಿ ಈ ಥರ ಮಾಡ್ತಾರೆ ಇಲ್ಲ, ಕ್ರಿಶ್ಚಿಯನ್ಸ್ ಇದು ಮಾಡುವುದು ಯಾಕೆಂದ್ರೆ ಅವ್ರಿಗೂ ಪ್ರಸಂಗ ಮಾಡಿ ಹೇಳೋದಕ್ಕೆ ಅವ್ರ ಕೈಯಲ್ಲಿ ವಿಷಯ ಇದೆ, ಮತ್ತೆ ಅವ್ರಿಗೆ ಪ್ರಸಂಗ ಮಾಡಿ ಹೇಳೋದಕ್ಕೆ ವಿಷಯಗಳು ಇಲ್ಲ, ಅದಕ್ಕೆ ಅವರು ಮಾಡುವುದಿಲ್ಲ. ಅದೀರಿ ಅಪ್ಪ ಜನಗಳು ಆಗೋದು ನಜ. ಅದಕ್ಕೆ ಇನ್ನೊಂದು ಒಳ್ಳೆ ಜನಗಳು ಸಪೋರ್ಟ್ ಬೇಕಂದ್ರೆ, ಯಾಕೆ ಕ್ರಿಶ್ಚಿಯಾನಿಟಿ, ಯಾಕೆ ಹಿಂದೂ, ಯಾಕೆ ಮುಸ್ಲಿಂ, ಈ ಧರ್ಮ ಹೇಳುವಲ್ಲ, ಈ ಥರ ವಿಷಯಗಳು ಅವ್ರ ಕೈಯಲ್ಲಿದೆ. ಯಾವ ವಿಷಯಗಳು? ಈ ಲೇಡೀಸ್ ವಿಷಯಗಳು, ಸೆಕ್ಸ್, ವ್ಯಭಿಚಾರ, ಇದು ಇದೂ ಬಾರದು, ಅದು ಬಾರದು, ಕಮ್ಯುನಿಸಮ್ ಅಲ್ಲ. ಈ ರೀತಿಯಾಗಿ ಆ ಕಾಲದಲ್ಲಿ ಬರ್ಬೋದು, ಜನಗಳೆಲ್ಲ ಸ್ವೀಕರಿಸ್ತಾರೆ, ಆ ಅದು ಒಳ್ಳೆದಪ್ಪ, ಒಳ್ಳೆದು ಒಳ್ಳೆದು. ಈಗೆಲ್ಲ ಲೀಗಲೈಸ್ ಮಾಡಿದೆ, ಈ ಲೀಗಲೈಸೇಷನ್ ಆ ಕಾಲದಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಆ ರೀತಿ ಆಗುತ್ತೆ ಕಾಲ. ಮೊಬೈಲಲ್ಲಿ ಏನಿಲ್ಲ, ಬೈಬಲು ಇಲ್ಲ, ಅದು ಇರಬಾರ್ದು ಇಂಟರ್ನೆಟ್ ಅಲ್ಲಿ. ಆಗಿಲೂ ನಾನು ಫಸ್ಟ್ ಹೇಳಿಲ್ಲ ಮೊದಲೇ, ಎಷ್ಟು ನೀವು ಲೀಗಲ್ ಇದು ಮಾಡ್ರಿ, ಎರಡು ವಿಷಯ ಪ್ರಪಂಚ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ಎರಾಡಿಕೇಟ್, ಎರಾಡಿಕೇಟ್ ಅಂದ್ರೆ ನಿರ್ಮೂಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎರಡು ವಿಷಯ, ಒಂದು ಕುಡಿ, ಇನ್ನೊಂದು ವ್ಯಭಿಚಾರ, ಎರಡು ವಿಷಯ ಈ ಪ್ರಪಂಚ ಬಿಟ್ಟು ಎರಾಡಿಕೇಟ್ ಮಾಡೋದು ಸಾಧ್ಯನೇ ಇಲ್ಲ. ಎಷ್ಟು ಸ್ಟ್ರಿಕ್ಟ್ ಆಗಿ ನೀವು ಕಾನೂನು ತಗೊಂಡು ಬರಲಿ, ಆಗಿಲೂ ಅವರದು ಎರಡು ಮಾಡ್ತಾರೆ. ಮನಪರಿವರ್ತನೆ ಆಗಬೇಕು. ಮನಪರಿವರ್ತನೆ ಆಗಬೇಕಂದ್ರೆ ಸುವಾರ್ಥ ಸಾರು ಬೇಕು. ಸುವಾರ್ಥ ಸಾರುವುದಕ್ಕೆ ಆ ಕಾಲದಲ್ಲಿ ಸಾಧ್ಯ ಇಲ್ಲ, ಅರ್ಥ ಆಗಬೇಕು. ಆಗಿಲೂ ಇವರು ಯಾವ ರೀತಿಯೆಲ್ಲ ಟೆಕ್ನಾಲಜಿ ಡೆವಲಪ್ ಮಾಡಿ ಕಂಡಿರ್ತಾರೋ ಅದೇ ರೀತಿಯಾಗಿ ಇಂಟರ್ನೆಟ್ಟಲ್ಲಿ ಒಂದು ವೇಳೆ ಬೈಬಲ್ ಇರಲ್ಲ, ಯೂಟ್ಯೂಬಲ್ಲಿ ಬೈಬಲ್ ಇರಲ್ಲ, ಆಗಿಲೂ ಅನೇಕರು ಮೊಬೈಲಲ್ಲಿ ಏನಿರುತ್ತೆ,
ಬೈಬಲ್ ಇರಬಹುದು. ಜಸ್ಟ್ ನಂದು ಒಂದು ಇಮ್ಯಾಜಿನೇಷನ್ ಅಂತ ಹೇಳ್ತೀನಿ. ಈ ರೀತಿಯಲ್ಲಿ ಆ ಕಾಲದಲ್ಲಿ ಬರ್ಬೋದು. ನಾವು ಈಗ ಕೂತ್ಕೊಂಡು ದೇವರು ಹಾಡಾಡಿ ಶಬ್ದದಲ್ಲಿ, ನಾನು ಇಲ್ಲಿ ನಿಂದು ಶಬ್ದದಲ್ಲಿ ನಿಮ್ಮ ಹತ್ರ ಮಾತಾಡಿ ನೀವು ಕೇಳೋ ರೀತಿಯಲ್ಲಿ ಆ ಕಾಲದಲ್ಲಿ ಸಾಧನೆ ಆಗಲ್ಲ. ರಹಸ್ಯವಾಗಿ ಚೈನಾ, ರಷ್ಯಾ, ಈಗ ಸೌದಿ ಅರೇಬಿಯಾ ಯಾವ ರೀತಿಯಲ್ಲಿ ಸೌಂಡ್ ಪ್ರೂಫ್ ಎಲ್ಲ ಮಾಡಿ ಆರಾಧಿಸ್ತಾರೋ ಆ ರೀತಿಯಲ್ಲ ಆ ಕಾಲದಲ್ಲಿ ಸಾಧ್ಯವಾಗುತ್ತೆ. ಆಗಿಲೂ ಅನೇಕ ಸ್ಪೈಗಳು ಇರುತ್ತಾರೆ ಆ ಕಾಲದಲ್ಲಿ. ಆತರ ಗೂಢಾಚಾರಿಗಳು ಆ ಕಾಲದಲ್ಲಿ ಇರುತ್ತೆ ನಮ್ ಜೊತೆಗೆ. ಪ್ರೈಸ್ ಲಾರ್ಡ್. ನಾವು ಹೋಗ ಒಳ್ಳೆ ನೀ ಕೃಷ್ಣ, ಹೌದು ನಾನು ಕೃಷ್ಣನೇ. ಆಕ್ಚುಲಿ ಕೃಷ್ಣ ಆಗಿರಲ್ಲ, ಇವ ಯಾರಾಗಿರ್ತಾನೆ? ಅವ ಗೂಢಾಚಾರಿ ಇರ್ತಾನೆ. ನಿಮ್ಮ ಮುಂದೆ ಒಂದು ಪ್ರೇಸ್ ಲಾರ್ಡ್ ಹೇಳುದು, ಜೀಸಸ್ ಸೇವ್ಸ್ ಹೇಳುದು, ಸ್ತೋತ್ರ ಅಲ್ಲಿ ಚರ್ಚ್ ಅಲ್ಲಿ ಇದೆ ನಿಮ್ದು. ನಾನು ಬರ್ತೀನಿ ನಿಮ್ ಚರ್ಚೆಗೆ, ನಾನು ಹುಡುಕ್ತೀನಿ ಸಾರ್. ಇವನು ಗೊತ್ತಿಲ್ಲದ ಚರ್ಚಿಗೆ ಹಾಕೊಂಡು ಹೋಗ್ತಾನೆ. ಓಹೋ ಇದೆ ಚರ್ಚು, ಇದೆ ಹೊರಗಡೆ ಹೋಗಿ ಇನ್ಫಾರ್ಮೇಶನ್ ಕೊಡೋದು ಪುಟಾಚಾರಿ. ಇದೇ ಆಗುತ್ತೆ ವಿಷಯ. ಇದು ಸ್ವಲ್ಪ ಕಾಲ ನಡೆಯುತ್ತೆ. ಈ ರೀತಿಯಾಗಿ ನಡೆಯುವಾಗನೆ ಅನೇಕರು ರಕ್ತಸಾಕ್ಷಿಯಾಗಿ ಸಾವು. ಬೇರೆ ಯಾವುದೆಲ್ಲ ವಿಷಯ ಅರ್ಥ ಆಗುತ್ತೆ. ಆಗ ಸ್ತ್ರೀ ಎಂಬುದು ಈ ವಾಕ್ಯದಲ್ಲೇ ಫಿನಿಶಿಂಗ್ ಆಗುವುದು. ಸ್ಟಾರ್ಟಿಂಗ್ 12ನೇ ವಾಕ್ಯ, ಮೊದಲನೇ ವಾಕ್ಯದಲ್ಲಿ ನಾವು ನೋಡಿರೋ ಪ್ರಕಾರ ಗರ್ಭವತಿ, ಕೂಗ್ತಾಳೆ, ಎರುವಿಡುತ್ತಾಳೆ. ಏನದು ಎರುವಿಡುವುದು? ವಿಶ್ವಾಸಿಗಳ ಹತ್ರ ಸುವಾರ್ಥ ಸಾರಿ ಅವರ ಕ್ರಿಸ್ತು ಕೊಳಗಡೆ, ಜನಗಳ ಕ್ರಿಸ್ತು ಕೊಳಗಡೆ ಕರ್ಕೊಂಡು ಬರ್ತಾರಲ್ಲ, ಬಂದಿದೆ ಅಂದ್ರೆ ಎರುವಿಡ್ತಾಳೆ ಅಂದ್ರೆ ಅರ್ಥ. ಆ ಪ್ರಯತ್ನ ಪಡುವುದು ಗರ್ಭ ವೇದನೆ ಎಂಬ ಅರ್ಥ. ಸ್ತ್ರೀ ಎಂಬುದು ಈ ಥರ ಆರ್ಗನೈಸೇಷನ್ ಸಭೆ, ಈ ರೀತಿಯಾಗಿ ಸಭೆ ಲಕ್ಕಾಗಿ ಇರಲ್ಲ. ಒಂದೊಂದು ಆರ್ಗನೈಸೇಷನ್ ರಹಸ್ಯವಾಗಿ ನಡೀತಾರೆ. ಆ ಆರ್ಗನೈಸೇಷನ್ ಆಮೇಲೆ ಚೆನ್ನಾಗಿ ಗೊತ್ತಾಯ್ತಲ್ಲ. ಆ ಸ್ತ್ರೀ ತಲೆ ಮೇಲೆ ಏನಿದೆ ಕಿರೀಟ? ಏನು ಕಿರೀಟ? 12 ನಕ್ಷತ್ರ ಇರೋ ಕಿರೀಟ. ಈ 12 ನಕ್ಷತ್ರ ಎಂಬುದು ಯಾರು? ಯಾಕಂದ್ರೆ ಈ ಟಾಪಿಕ್ ಇಲ್ಲಿ ಫಿನಿಶ್ ಆಗುತ್ತೆ. 12 ಅಪೋಸ್ತಲರುಗಳು. ಆ ನಕ್ಷತ್ರ ಎಂಬುದು ಅನೇಕರ ನಿತ್ಯ ಜೀವನ ದಾರಿಗೆ ನಡೆಸುವರು. ಈ ಅಪೋಸ್ತಲ ಉಪದೇಶದಲ್ಲಿ ಇರುವ ಸಭೆಯಾಗಿರುವ ಸ್ತ್ರೀ ಮುಖಾಂತರವಾಗಿ ಹುಟ್ಟಿರುವ ವಿಶ್ವಾಸಿಗಳು. ಆಮೇನ್. ಅಷ್ಟೇ, ಸರ್ಪ ಎಂಬುದು ಸೈತಾನ್, ಅವ ನುಂಗುವುದು, ಇವಳ ನಾಶ ಮಾಡುವುದಕ್ಕೆ ರೆಡಿಯಾಗಿರುವ ಸಮಯ ಸಭೆ. ಇಷ್ಟು 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ 12ನೇ ಫಿನಿಶ್ ಆಯ್ತು. ಇಷ್ಟು ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಕಟ್ ಆಗಿ ಬರೆದಿರೋ ವಿಷಯವನ್ನು ಮುಚ್ಚಿಟ್ಟು ಏನ್ ಹೇಳ್ತಾರೆ? ಸ್ತ್ರೀ ಎಂಬುದು ವೇಳಗಣಿ ಮಾದ, ಆ ಹುಡುಗ ಎಂಬುದು ಯೇಸು ಕ್ರಿಸ್ತು. ಈ ತರ ಹೇಳಿ ಜನಗಳು ಒಂದು ಕಡೆ ಮೋಸವಾಗುತ್ತೆ, ಇನ್ನೊಂದು ಕಡೆ ಮೋಸ ಹೋಗುವುದು. ಇದು ನಾವಲ್ಲ, ಇದು ಇಸ್ರೇಲ್ ಜನಗಳು. ನಮಗಿದಕ್ಕೂ ಸಂಬಂಧ ಇಲ್ಲ, ಇನ್ನೊಂದು ಗುಂಪು. ಯಾವ್ದು ರೀತಿಯಲ್ಲಿ ನಮಗೂ ಸಂಬಂಧವಿಲ್ಲ? ನಾವೇ ಇಸ್ರೇಲಿಗಳು. ಇಸ್ರೇಲ್ ದೇಶ ಹುಟ್ಟಿದ್ರು ಮಾತ್ರ ಅಲ್ಲ, ಆತರಲ್ಲಿ ನಂಬಿಕೆಡಲು ಅಬ್ರಾಹಮ್ ಸಂತತಿಯಾಗೂ ಇಸ್ರೇಲ್ಗೆ ಇಸ್ರೇಲೇನೋ ಯೂದನ ಯೂದನಾಗುತ್ತೆ. ಗಲಾತ್ಯರ ಪುಸ್ತಕ 3:28-29 ಆತನೇ ನಂಬಿಕೆಡಲು ದೇವರದು ಮಕ್ಕಳಾಗುತ್ತೆ. ಯೋಗ ವಿಶೇಷ 1:12 ವಾಕ್ಯ. ದೇವರದು ಮಕ್ಕಳು ಅಲಾಡಂಬಡಿ ಪ್ರಕಾರ ಇವರು ಇಸ್ರೇಲ್ ಜನರು ಮಾತ್ರ. ಹೊಸಡಂಬಡಿ ಕಾಲದಲ್ಲಿ ಯಾರೆಲ್ಲ ಯೇಸು ನಂಬಿಕೆಡಿದ್ರೆ ಎಲ್ಲರೂ ಇಸ್ರೇಲಿಗಳು ಎಂದ್ರೆ ಎಲ್ಲರೂ ದೇವರದು ಮಕ್ಕಳು. ಆಗ ಇಷ್ಟು ಸ್ಪಷ್ಟವಾಗಿದೆ ವಾಕ್ಯದಲ್ಲಿ. ಆಗಲೇ ಅನಗ್ರ ಏನ್ ಹೇಳ್ತಾರೆ? ಆ ಸ್ತ್ರೀ ಇಸ್ರೇಲರು, ನಾವಲ್ಲ, ನಾವೇ ಈ ಕ್ರಿಶ್ಚಿಯನ್ ಸಭೆ. ಅದು ಚೆನ್ನಾಗಿ ಅರ್ಥ ಆಯ್ತಲ್ಲ ವಿಷಯ. ಸಾತನ ಇಲ್ಲಿ ಇಲ್ಲಿದ್ದಾನೆ ಈಗಲೂ, ಅವ ಅಲ್ಲಿನ ಕೂತ್ಕೊಂಡು ರಾಜರಿಗೆ ಮಾಡುವುದು. ಅದ ಸಭೆ ಎತ್ತಲ್ಪಡುವ ಸಮಯ, ಅವ ಕೆಳಗಡೆ ಬರ್ತಾನೆ ಸಭೆ ಮೇಲೆ. ತಿರ್ಗಾ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನಾಯ್ತು? ಒಂದು ಸೈಲೆಂಟ್ ಆಯ್ತು. ಯಾಕೆ ಸೈಲೆಂಟ್? ಅಷ್ಟು ಕಾಲ ದುಬ್ಬಲ್ಪಡುವ ಸಮಯ ತಂಗ ಅಲ್ಲಿ ಅಗಲಿರಲು ಅವ ದೇವರ ಮಕ್ಕಳ ಬಗ್ಗೆ ದೂರ ಹೇಳಿಕೊಂಡೇ ಇರ್ತಾನೆ. ಆ ಒಬ್ಬನೇ ಹೇಳುದು ಸಾಧ್ಯನಾ? ಅನೇಕರು ಬಂದು ಸಾಕ್ಷಿ ಹೇಳ್ತಾರೆ. ಯಾಕೆಂದ್ರೆ ಒಂದು ವ್ಯಕ್ತಿ ಅಲ್ಲ ಪ್ರಪಂಚದಲ್ಲಿ, ಕೋಟಿ ಕೋಟಿ ವ್ಯಕ್ತಿಗಳು ಇದ್ದಾರೆ. ಈಗಲೂ ಇದ್ದಾರೆ. ಇವ್ರ ಬಗ್ಗೆ ಎಲ್ಲ, ನಿಮ್ಮ ಬಗ್ಗೆ, ನಮ್ಮ ಬಗ್ಗೆ, ಎಲ್ಲರ ಬಗ್ಗೆ ಅದು ದೂರ ಹೇಳುವುದು ನೋಡಿ. ಅದು ಎಷ್ಟು ದೊಡ್ಡ ಕೋರ್ಟ್ ಆಗಿರ್ಬೋದು, ಇಲ್ಲ ಯಾವ್ದು ಇದ್ರೆ ಶಬ್ದ ನಡೆಯುತ್ತೆ. ಈಗ ಕೆಳಗಡೆ ದುಬ್ಬಲ್ಪಟ್ಟದ ಮೇಲೆ ಸೈಲೆಂಟ್ ಸ್ವಲ್ಪ ಕಾಲ. ನಾವು ಅದೆಲ್ಲ ನೋಡಿದಲ್ಲ, ತುತ್ತೂರಿ 6ನೇ ತುತ್ತೂರಿ ಮುದ್ರೆ, 7ನೇ ಮುದ್ರೆ. ನಾನು ಏನ್ ಹೇಳಿದ್ರು ಆ ವಿಷಯ ಇದರಲ್ಲಿ ಬರುವ, ಅಲ್ಲಿ ಸೈಲೆಂಟ್. ಈಗ ಭೂಮಿಯಲ್ಲಿ ಬಂದು
ಸಮಸ್ಯೆಯ ಶುರು. ಗೊತ್ತಾಯ್ತಲ್ಲ, ಐದನೇ ಮುದ್ರೆ ಹೊಡೆಯುವಾಗ ಅಯ್ಯೋ ಈಗ ಕಷ್ಟ ಬರುತ್ತೆ. ತುತ್ತೂರಿ ಊದಿದಾಗ, ತುತ್ತೂರಿ ಊದುವಾಗ ಏನ್ ಹೇಳ್ತಾನೆ ಆರನೇ ತುತ್ತೂರಿ, ಇನ್ನೊಂದು ದೂರ ನೋಡಿದ್ದು ಮೊದಲನೇದು ಹೋಯ್ತು, ಈಗ ತುಂಬಾ ಕಷ್ಟ 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 ಕಷ್ಟ. ಆ ಕಷ್ಟ ಶುರುವಾಯ್ತು. ಮೊದಲನೇದು ಈಗ ನಾವು ಜೀವನ ಮಾಡುವ ಈ ಕಾಲದಲ್ಲಿ ಮುದ್ರೆ ಹೋಯ್ತು, ಇನ್ನೊಬ್ಬರು ತುಂಬಾ ಕಷ್ಟವಾಗಿರುವ ಕಾಲ. ಅದೇ ಎರಡನೇ ಮೂರುವರ ವರ್ಷ, ಮೊತ್ತ ಎಷ್ಟು ವರ್ಷ, ಏಳು ವರ್ಷ ಅಂದಿ ಕ್ರಿಸ್ತ ಇದು ಆಳಿದೆ ಇರುವ ಕಾಲ. ಅರ್ಧ ಮೂರುವರೆ ಕಾಲ, ಮೂರುವರೆ ವರ್ಷ, ಮೊದಲನೇ ಮೂರುವರೆ ವರ್ಷ, ಎರಡನೇ ಮೂರುವರೆ ವರ್ಷ. ಎರಡನೇ ಮೂರುವರೆ ವರ್ಷದಲ್ಲಿ ಆಗಬೇಕಾದ ಶುರುವನ್ನೇ ನಾವು ಈ ಹದಿನೈದನೇ ವಾಕ್ಯದಲ್ಲಿ ನೋಡಿದ. ಆಮೇ ಈಗ ಹದಿಮೂರನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಆಗ ನಾನು ಸಮುದ್ರದ ಮರಳಿನ ಮೇಲೆ ನಿಂತೇನು, ಸಮುದ್ರದ ಮರಳಿನ ಮೇಲೆ ನಿಂತೇನು, ಸಮುದ್ರದೊಳಗಿಂದ ಮೃಗವು ಏರಿ ಬರುವುದನ್ನು ಕಂಡೇನು, ಅದಕ್ಕೆ ಏಳು ತಲೆಗಳು, ಹತ್ತು ಕೊಂಬುಗಳು, ಕೊಂಬುಗಳ ಮೇಲೆ ಹತ್ತು ಕಿರೀಟಗಳು, ತಲೆಗಳ ಮೇಲೆ ದೂಷಣ ನಾಮವು ಇದ್ದವು. ಅವೆಲ್ಲ ತಲೆಗೂ ಅದೆಲ್ಲ ಇದರಲ್ಲ ಹೆಸರೆಲ್ಲ ಒಂದೇ. ನಾನು ಮರಳ ಮೇಲೆ ನಿಂತಿದ್ದೇನೆ, ಆಗ ಸಮುದ್ರದಿಂದ ಒಂದು ಯಾವ್ದು ಬರ್ತದ, ಒಂದು ಒಂದು ಪ್ರಾಣಿ ಬರುತ್ತ ಸಮುದ್ರದ ಮೇಲೆ. ಏನು ಮೃಗ ಅದು? ನೀರಿದ ನೀರಲ್ಲಿ ಏನಿರುತ್ತೆ, ಮೀನು ಇರುತ್ತೆ. ಇದು ನೀರಿಂದ ಏನು ಬರುತ್ತೆ, ಮೃಗ ಬರುತ್ತೆ, ಅನಿಮಲ್ ಒಂದು ಪ್ರಾಣಿ ಬರುತ್ತೆ, ಪಶು ಉತ್ತರ ಬರುತ್ತೆ. ಏನು ಪ್ರಾಣಿ ಅದು, ವಿಚಿತ್ರವಾಗಿದೆ. ಎಲ್ಲಾ ಮೃಗಕ್ಕೆ ಎಷ್ಟು ತಲೆ ಇದೆ, ಯಾವ್ದು ಮೃಗವಾಗಿ ಒಂದು ತಲೆನೇ ಇರೋದು. ಒಂದು ವೇಳೆ ಕೊಂಬು ಕುದುರೆಗೆ ಕೊಂಬಿಲ್ಲ, ಸರಿ, ಕೊಂಬು ಇರೋ ಮೃಗವಾಗಿದೆ ಅಂದ್ರೆ ಎರಡು ಕೊಂಬು, ಇಲ್ಲಂದ್ರೆ ಒಂದು ಕೊಂಬು. ಒಂದು ಕೊಂಬು ಇರೋ ಮೃಗವೂ ಇದೆ, ಗೊತ್ತಾ, ರೈನೋಸರಸ್ ಒಂದೇ ಕೊಂಬು ಇದೆ. ಆಗ ಇದಕ್ಕೂ ಎಷ್ಟು ತಲೆ ಇದೆ, ಏಳು ತಲೆ ಆಗಿರಂದ್ರೆ ಒಂದು ವೇಳೆ ಒಂದು ಕೊಂಬು ಒಂದು ತಲೆಗಿರಬೇಕಂದ್ರೆ ಎಷ್ಟು ಕೊಂಬು ಇರಬೇಕು, ಒಂದು ಏಳು ಕೊಂಬು ಇರಬೇಕು. ಇಲ್ಲ, ಎರಡು ಕೊಂಬು ರೀತಿಯಾಗಿದೆ ಅಂದ್ರೆ ಎಷ್ಟು ಕೊಂಬು ಇರಬೇಕು, 14. ಇದು 7 ಅಲ್ಲ, 14 ಅಲ್ಲ, ಅದು ಮಧ್ಯದಲ್ಲಿ ಏನಿದೆ, 10 ಕೊಂಬು. ಇದು ಏನು ಕ್ಯಾಲ್ಕುಲೇಷನ್, 10 ಕೊಂಬು ಇದೆ. ಈ ಕೊಂಬು ಏನು ನಮ್ಗೆ ಗೊತ್ತಾಗುತ್ತೆ ಯಾವ್ದು ರೀತಿಯಲ್ಲಿ, ಆ ಕೊಂಬಲ್ಲಿ ಏನಿದೆ, 10 ಮಗುಡ ಇದೆ. ಮಗುಡ ಯಾರಕ್ಕು, ಕಿರೀಟ ಯಾರಕ್ಕೆ, ರಾಜ. ಕೊಂಬು ಏನಂದ್ರೆ ಅರ್ಥ ಆಯ್ತು, ಕೊಂಬು ಎಂಬುದು ರಾಜ ಆಕಳು ಅಲ್ಲಿ ಅರ್ಥ ಆಯ್ತು. ಈ ಮೃಗ ಏನು, ಮೃಗ ಏನು ಮೃಗಪ್ಪ, ಅರ್ಥ ಆಗ. ಅದೇ ಇದು ಮುಂಚೆ ನಾವು ಇದೇ ತರ ನಾವು ಓದಿರುತ್ತೆ, ಅದರಲ್ಲಿ ಇದೆ 7 ತಲೆ ಎಂಬುದು ದೂತ ಹೇಳ್ತಾರೆ ಯೋವನಿಗೆ. ಆ 7 ತಲೆ ಎಂಬುದು 7 ಬಟ್ಟೆಗಳು, ಹಾಗೂ 7 ಬಟ್ಟೆಗಳು ಸುತ್ತಿ ಇರುವ ಒಂದು ದೇಶ, ಇಲ್ಲಂದ್ರೆ ಒಂದು ಪಟ್ಟಣ. ಅಲ್ಲಿಲ್ಲ ರಾಜ ಇರಬೇಕು, ಅದು ಯಾವುದು, ರಾಜ ಇರುವ ರೀತಿಯಾಗಿರೋ ಪಟ್ಟಣ ಪ್ರಪಂಚ ನೋಡಿದ್ರೆ 7 ಬಟ್ಟೆ ಸುತ್ತಿರುವುದು ರೋಮ್. ಒಂದು ಗೊತ್ತಾಯಿತು, ಇದು ರೋಮ್ ಬಗ್ಗೆ ಇರುವ ವಿಷಯ. ಸರಿ, ಸ್ವಲ್ಪ ಎಕ್ಸ್ಪ್ರೆಷನ್ ಮುಂದಕ್ಕೆ ಹೋಗೋಣ. ಇದಕ್ಕೆ ಸಂಬಂಧಪಟ್ಟು ನಾವು ನೋಡಬೇಕಂದ್ರೆ ಇದೇ ಪ್ರಣ ಪುಸ್ತಕ 15:15 ಅವನು ನನಗೆ ನೀನು ಕಂಡ ಆ ಜಾರಸ್ತ್ರೀಯು ಕೂತುಕೊಂಡಿರುವ ನೀರುಗಳು ಅಂದರೆ ಕೂತುಕೊಂಡ್ರು ನೀರು, ನಾ ನೀರು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀರು ಅಂದ್ರೆ ಪ್ರಜೆಗಳು ಸಮೂಹಗಳು ಜನಾಂಗಗಳು ಭಾಷೆಗಳು ಆಗಿವೆ. ನೀರ್ ಎಂಬುದಕ್ಕೆ ಏನರ್ಥ, ಜನಗಳು ಕೂತುಕೊಂಡಿರುವ, ಇಲ್ಲ ಸಮುದ್ರ ನೀರು ಇದಲ್ಲ, ನೀರ್ಗೆ ಏನರ್ಥ, ಪ್ರಜೆಗಳು ಸಮೂಹಗಳು ಜನಾಂಗಗಳು, ಅದೆಲ್ಲ ಯಾರು, ಬೇರೆ 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 ಭಾಷೆ ಅಂದ್ರೆ ಏನರ್ಥ, ಪ್ರಪಂಚ ಒಟ್ಟಿಗಿರುವ ಜನರು ಅರ್ಥ ಇಲ್ವಾ. ಒಂದು ದೇಶದ ಪ್ರಜೆ ಆಗಿದೆ ಅಂದ್ರೆ ಅವ್ರು ಒಂದು ಭಾಷೆನ ಮಾತಾಡುವುದು,
ಬೇರೆ ಬೇರೆ ಸಮೂಹಗಳು, ಬೇರೆ ಬೇರೆ ಜಾತಿಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಜನಗಳ ಗುಂಪು ಪ್ರಪಂಚ ಹುಟ್ಟುತ್ತಿರುವುದು ಅದೇ ನೀರು. ಅರ್ಥ ಆಯ್ತಾ? ಸಮುದ್ರ ನೀರು, ಸಮುದ್ರ ನೀರಿಂದ ಬರ್ತಾರೆ. ಅಂದ್ರೆ ಜನರ ಮಧ್ಯದಿಂದ ಒಬ್ಬ ಬರ್ತಾನೆ, ಎಲ್ಲರೂ ಸೆಲೆಕ್ಟ್ ಮಾಡಿ ಒಬ್ಬ ಬರ್ತಾನೆ. ಆಗ ಒಳ್ಳೆ ವ್ಯಕ್ತಿ ಅಲ್ಲ, ಮೃಗ ರೀತಿಯಾಗಿರ್ತಾನೆ. ಅವನಿಗೊಂದು ಕರುಣೆ ದಯ ಎಲ್ಲ ಇರಲ್ಲ. ಆ 15ನೇ ವಾಕ್ಯದಲ್ಲಿ ಒಂದು ಪದ ಯೂಸ್ ಮಾಡಿದೆ, ಅದು ಒಂದು ಸ್ತ್ರೀ ಇದೆ. ಯಾರು ಸ್ತ್ರೀ ಇಲ್ವ? ನಮ್ ಮುಂದಕ್ಕೆ ಹೋಗ ನೋಡುವಾಗ ಗೊತ್ತಾಗುತ್ತೆ, ಆ ಸ್ತ್ರೀ ಮೃಗ ಮೇಲೆ ಕೂತ್ಕೊಂಡಿರತ್ತೆ. ಈಗ 5ನೇ ವಾಕ್ಯ ಹೋಗುತ್ತೆ, ಅದೇ 15ನೇ ಅಧ್ಯಾಯದಲ್ಲಿ. ಬಾಬೆಲ್ ಎಂಬ ಮಹಾನಗರಿ, ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ, ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿಯ ತಾಯಿ ಎಂದು ಗೂಢಾರ್ಥವಳು ಹೆಸರು ಇದ್ದಿತ್ತು. ಆ ಹೆಸರು ಇರ್ತಿತ್ತು. ಆ ಅಣೆ ಮೇಲೆ ಏನ್ ಬರ್ತಿದೆ ಇನ್ನೊಂದ್ಸರಿ ಓದಿದ್ದು? ಭೂಮಿಯಲ್ಲಿರುವ ಜಾರ ಸ್ತ್ರೀಗಳಿಗೂ, ಅಸಹ್ಯವಾದವಳಿಗೂ, ಅಸಹ್ಯವಾದವರಿಗೂ ತಾಯಿ ಎಂಬ ಹೆಸರು ಅವಳ ಹಣೆಯ ಮೇಲೆ ಬರೆದಿತ್ತು. ಅವಳ ಹಣೆಯ ಮೇಲೆ ಬರೆದಿದ್ದು ನಿಗೂಢವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜಾರ ಸ್ತ್ರೀ, ಸ್ತ್ರೀ ಎಂಬುದು, ಸ್ತ್ರೀ ಎಂಬುದು ಜಾರ ಎಂಬುದು ಫ್ರಾಡ್ ತನ ಅಲ್ವ. ಜಾರಸ್ತ್ರೀ ಅಂದ್ರೆ ಇದು ಕಳ್ಳ ಸಭೆ. ಇದು ಅನೇಕ ಸಭೆಗಳಿಗೆ ಇವಳು ತಾಯಿಯಾಗಿದ್ದಾಳೆ, ಇದಾಳಿಲ್ವಾ? ಆ ಸ್ತ್ರೀ ಏನು ನಮ್ಮಲ್ಲಿ ನೋಡೋಣ. ಅನೇಕ ಸಭೆಗಳಿಗೆ ಇವಳು ತಾಯಿ ಸಭೆ ತಾಯಿಯಾಗಿದ್ದಾಳೆ. ಇವಳು ನಜ ಸ್ತ್ರೀ ಅಲ್ಲ, ಇವಳು ಜಾರಸ್ತ್ರೀ. ನೋಡಿ, ಇದು ಕೂಡ ಯಾವ ರೀತಿಯಲ್ಲಿ ಬರುತ್ತೆ. ಅವಳು ಎಣೆಯಲ್ಲಿ ಈ ನಿಗೂಢ ಅರ್ಥದಲ್ಲಿ ಬರೆದಿದೆ. ಇದಕ್ಕೇನು ನಿಗೂಢ? ಇದೆಲ್ಲ ನಿಗೂಢ ಅಲ್ಲ, ಇದು ಜಾರ ಸ್ತ್ರೀ. ಒಂದು ಐಡಿಯಾ, ಒಂದು ಕ್ಲೂ. ಅನೇಕ ಸಭೆಗಳಿಗೂ ಇದು ತಾಯಿ ಸಭೆ ಅಲ್ಲ, ಹನ್ನೊಂದು ಕ್ಲೂ. ಯಾರದು ಒಬ್ಬ ಏನ್ ಬರ್ದಿದೆ ಅಲ್ಲಿ? ಅಲ್ಲಿ ಬರೆದಿರುವುದು ಮನುಷ್ಯನಾಗಿರುವ ದೇವ ಕುಮಾರಿ. ವಿಕಾರಿಯಸ್ ಫೆಲ್ಲಿ ಡೈ ಬರ್ದಿದೆ. ಯಾರಕ್ಕೆ ಬರ್ದಿದ್ದು? ಯಾರಲ್ಲಿ ನೋಡಿದ್ರ ಇದು ಬರ್ದಿರೋದು? ಪೋಪುದು ತೊಪ್ಪಿ ನೀ ನೋಡಬೇಕು. ಪೋಪ್ ಹಾಕೋದು ಸಿಂಗಲ್ ವೈಟ್ ತೊಪ್ಪಿ, ಆಗ ಸೆರೆಮೋನಿಯಲ್ ಡ್ರೆಸ್ ನೀ ನೋಡಬೇಕು. ಆ ಡ್ರೆಸ್ ಕಲರ್ ನೋಡಬೇಕು. ಆ ತೊಪ್ಪಿಗೆ ಹೆಸರು ಫಿಶ್ ಕ್ಯಾಪ್ ಅನ್ನೋದು, ಮೀನು ಬಾಯಿ ತರ ಇದ್ರ ಓಪನ್ ಆಗಿರುತ್ತೆ ಮೇಲೆ, ಅದು ಈ ತರ ಆಗ್ತಾರ ಆಯ್ತಾ. ಅದು ಹೆಸರೇ ಫಿಶ್ ಕ್ಯಾಪ್. ಅದಲ್ಲಿ ಬರೆದಿದೆ ನಮ್ಮ ಹೆಸರು. ಏನ್ ಹೆಸರು ಬರ್ತಿದೆ? ವಿಕಾರಿಯಸ್ ಫೆಲ್ಲಿಸ್ ಡೈ, ಅಂದ್ರೆ ಮಡಿದನಾಗಿರುವ ದೇವ. ಇದು ಯಾವ ರೀತಿಯಲ್ಲಿ ದೂಷಣವಾಗುತ್ತೆ? ನೀವ ಆ ಹೆಸರು ಬರೆದ ಮುಖಾಂತರವಾಗಿ ಏನಾಯ್ತು? ಅನೇಕ ಸಭೆಗಳಿಗೂ ನೀ ತಲೆ ಆಯ್ತು, ನೀ ತಾಯಿ ಸಭೆ ಆಯ್ತು. ನೀ ನಜ ಸಭೆ ಅಲ್ಲ, ನೀ ಜಾರಸ್ತ್ರೀ. ನೋಡಕ್ಕೆ ನಿಜವಾಗಿ ಕಾಣಿಸ್ತೆ. ಇನ್ನು ಮುಂದೆ ಹೋಗುವ ನಮ್ಗೆ ಎಕ್ಸ್ಪ್ಲನೇಷನ್ ಬರ್ಬೋದು. ನೋಡೋದಕ್ಕೆ ನಜ ಸ್ತ್ರೀಯಾಗಿ ಕಾಣಿಸ್ತೆ, ಆಗ ಎಚ್ಚರಿಸುತ್ತದ ನೀ ನಜ ಸ್ತ್ರೀ ಅಲ್ಲ, ನೀ ಜಾನ ಸ್ತ್ರೀ. ಎಲ್ಲ ಆ ಹೆಸರಿಗೂ ಕುಳು ಕೊಟ್ಟಿದೆ. ಏಳು ತಲೆಯೂರು ನಗರ ಯಾರಾದ್ರು ರೋಮ್. ಅಪ್ಪ ರೋಮ್ ಎಂಬುದು ನಾವು ನಮ್ಮ ಬ್ಯಾಂಗ್ಳೂರು ಇಲ್ವಾ? ಬ್ಯಾಂಗ್ಳೂರಿಂದ ಬೇಕಂದ್ರೆ ಒಂದು 30% ಎಕ್ಸ್ಟ್ರಾ ಬರ್ಬೋದು ಅಷ್ಟೇ. ರೋಮ್ ಎಂಬ ಪಟ್ಟಣ ಅಷ್ಟು ದೊಡ್ಡ. ಹಾಗೆ ರೋಮ ದೇಶ ಎಂಬುದು ಒಂದು ಕಾಲದಲ್ಲಿ ಪ್ರಪಂಚನೇ ಆಳ್ವಿಕೆ ಮಾಡಿದ್ರು, ಎಲ್ಲ ದೇಶಕ್ಕೂ ರೋಮ ಎಂಬ ಹೆಸರು. ಉದಾಹರಣವಾಗಿ GBR, GBR ಅಂದ್ರೆ ಗ್ರೇಟ್ ಬ್ರಿಟನ್. ಬ್ರಿಟಿಷ್ ನಮ್ಮನ್ನು ಆಳ್ವಿಕೆ ಮಾಡಿದಿಲ್ವಾ? ಎಲ್ಲರಿಗೂ ಗೊತ್ತು. ಆ ಕಾಲದಲ್ಲಿ ಪ್ರಪಂಚದಲ್ಲಿ 90% ದೇಶ ಬ್ರಿಟನ್ ಕೈಯಲ್ಲಿ ನಿಂತು, ಇಲ್ಲಾಂದ್ರೆ 70% ಎಲ್ಲಿ ಹೋಗಿ ಬ್ರಿಟಿಷರ್. ನಾವು ಬ್ರಿಟಿಷರ್ ಆ ಕಾಲದಲ್ಲಿ. ನಾವು ಈಗ ಅಮೆರಿಕಾ ಹೋಗ್ಬೇಕಂದ್ರೆ ಇಂಟರ್ವ್ಯೂ ಹೋಗಿ ಪಾಸ್ಪೋರ್ಟ್ ತಾಗಿ ಅದು ತಾಗಿ ಇದು ತಾಗಿ. ಸಿಂಗಾಪುರ್ ಹೋಗ್ಬೇಕಂದ್ರೆ ಎಲ್ಲ ಎಲ್ಲಿ ಬೇಕು ಇದೇ ವಿಷಯ. ಆಗ ಬ್ರಿಟಿಷ್ ಆಳ್ವಿಕೆ ಮಾಡೋ ಕಾಲದಲ್ಲಿ ಹೋಗು ಟಿಕೆಟ್ ತಗೋ ಯಾರು ಏನು, ಯಾಕೆ ನಾವೆಲ್ಲರೂ ಬ್ರಿಟಿಷ್ ಆಳ್ವಿಕೆ ಕೊಡೋದ್ರಿ.
ಆಗ ಬ್ರಿಟಿಷ್ ಎಂಬ ದೇಶ ನೀವು ಮ್ಯಾಪ್ ನೋಡಿ ಸುಮ್ಮನೆ ಒಂದು ಒಂದು ಲೈನ್ ಹಾಕ್ತಿರಲ್ಲ ಅಷ್ಟೇನ ಬ್ರಿಟಿಷ್ ಇರುವುದು ಆ ದೇಶ ಇರ್ಬೋದು. ಆಗ ದೇಶಕ್ಕೆ ಆಳುಗಳೇ ಇರುವ ಎಲ್ಲಾ ದೇಶಕ್ಕೂ ಏನ್ ಹೇಳುವುದು ಬ್ರಿಟಿಷ್ ಲ್ಯಾಂಡ್ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡೋ ಕಾಲದಲ್ಲಿ ಆರ್ಮಿ ಇತ್ತು ಏರ್ಫೋರ್ಸ್ ಏನ್ ಹೇಳ್ತಾರೆ ಬ್ರಿಟಿಷ್ ಇಂಡಿಯನ್ ಏರ್ಫೋರ್ಸ್ ಇಲ್ಲಾಂದ್ರೆ ಬ್ರಿಟಿಷ್ ಏರ್ಫೋರ್ಸ್ ಇಲ್ಲ ಗ್ರೇಟ್ ಬ್ರಿಟಿಷ್ ಏರ್ಫೋರ್ಸ್ ಈ ತರನೇ ಬರ್ಬೇಕು. ಈಗಲೂ ಬ್ರಿಟಿಷ್ ಚಿಕ್ಕ ದೇಶ ಬ್ರಿಟಿಷ್ ಟೋಟಲ್ ನೋಡಿದಂದ್ರೆ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅನೇಕ ದೇಶಗಳು ಇದೆ ಫೋಕಲ್ ಲ್ಯಾಂಡ್ ಎಲ್ಲ ಬ್ರಿಟಿಷ್ ಒಳಗಡೆ ಬರುತ್ತೆ ಎಲ್ಲ ಬ್ರಿಟಿಷ್ ಇವರೆಲ್ಲ ಅಲ್ಲಿ ಹೋಗೋದಕ್ಕೆ ಏನಿಲ್ಲ ಪಾಸ್ಪೋರ್ಟ್ ಇವ್ರ ಮಧ್ಯದಲ್ಲಿ ಬೇಕಾಗಿಲ್ಲ ಸಾರಿ ವೀಸಾ ಬೇಕಾಗಿಲ್ಲ ಅಷ್ಟೇ. ಅದೇ ರೀತಿಯಾಗಿ ಅದಕ್ಕೆಲ್ಲ ಮುಂಚೆ ಯೇಸು ಕ್ರಿಸ್ತು ಕಾಲದಲ್ಲಿ ಇರುವ ಒಂದು ಆಳುಗೆಲ್ಲ ರೋಮ ದೇಶ ರೋಮ ಅಂದ್ರೆ ಪಟ್ಟಣ ಅಲ್ಲ ರೋಮ ದೇಶ. ಅದು ನಾವು ಅರ್ಥ ಮಾಡಬೇಕು ಎಂಬುದಕ್ಕಾಗಿಯೇನೆ ಆ ಹೆಸರು ಅರ್ಥ ಮಾಡಬೇಕೆಂಬುದಕ್ಕಾಗಿಯೇ ಏನ್ ಕೊಟ್ಟಿದ್ದಾರೆ ಕ್ಲೂ ಕೊಟ್ಟಿದೆ ಏಳು ತಲೆ ಇರುವ ಮೃಗ. ಅಪ್ಪ ಏಳು ತಲೆ ಇರುವ ಒಂದು ಪಟ್ಟಣಕ್ಕೆ ಆ ಹೆಸರು ಇರುತ್ತೆ. ಯಾವ್ದು ಹೆಸರು ಅದು ರೋಮ್. ಅರ್ಥ ಆಯ್ತಾ ಎಷ್ಟು ಕ್ಲೀನ್ ಆಗಿ ಕೊಟ್ಟಿದೆ. ಅದಲ್ಲಿ ಹತ್ತು ತಲೆ ಇದೆ ಸಾರಿ ಹತ್ತು ಕೊಂಬು ಇದೆ ಏಳು ತಲೆಯಲ್ಲಿ ಕೊಂಬು ಮೇಲೆ ಮಗುಡ ಇದೆ ಇಲ್ಲ ಕಿರೀಟ ಎದುರು ಸಮ ಅದು ರಾಜಕ್ಕೆ ಸಮ ರಾಜಾಕರು ಏಳು ರೋಮ ಎಂಬ ಆ ಎಂಪೈರ್ ಒಳಗಡೆ ಏ ಹತ್ತು ರಾಜಾಕರಿರುತ್ತೆ. ಅದೇ ಟೆನ್ ನ್ಯಾಷನ್ ಕಾನ್ಫಿಡರಸಿ ಇಂಗ್ಲೀಷಲ್ಲಿ ಇರುತ್ತೆ ಅಂದರೆ ಹತ್ತು ದೇಶ ತಲೆಯಾಗಿರುವ ಒಂದು ಸಂಘ ಒಂದು ಐಕ್ಯ ಅದೇ ಕಾನ್ಫಿಡರಸಿ ಅವರೇ ಕಂಟ್ರೋಲ್ ಮಾಡುವುದು. ಆ ರೋಮ ದೇಶವೆಲ್ಲ ಈಗ ಬೇರೆ ಹೆಸರಲ್ಲಿ ಬಂದಿದೆ. ಯಾವ ಹೆಸರಲ್ಲಿ ಯುರೋಪ್. ಯುರೋಪ್ ಎಂಬುದು ಒಂದು ದೇಶವಲ್ಲ ಅನೇಕ ದೇಶಗಳು ಸೇರಿದನೆ ಯುರೋಪ್. ಆ ಕಾಲದಲ್ಲಿ ರೋಮ್ ಅನೇಕ ದೇಶಗಳು ಸೇರಿದನೆ ರೋಮ್ ಒಂದು ಪಟ್ಟಣದ ಹೆಸರು ಅನೇಕ ದೇಶ ಕೊಟ್ಟಿದೆ. ಅದೇ ರೀತಿಯಾಗಿ ಯುರೋಪ್ ಎಂಬುದು ಒಂದು ದೇಶ ಅಲ್ಲ ಅನೇಕ ದೇಶಗಳು ಸೇರಿರುವುದನ್ನು ಯುರೋಪ್. ಆ ದೇಶಗಳಲ್ಲಿ ಮುಖ್ಯವಾಗಿ ಹತ್ತು ದೇಶನೇ ಕಂಟ್ರೋಲಲ್ಲಿ ಇಡುವುದು ಮತ್ತೆಲ್ಲ ದೇಶಗಳಲ್ಲಿ ಎಲ್ಲ ದೇಶಗಳು ಪ್ರತಿ ವರ್ಷ ಇಲ್ಲದ ಎರಡು ವರ್ಷಕ್ಕೆ ಒಂದು ಸಾರಿ ಈ ಯುರೋಪ್ ಪ್ರೆಸಿಡೆಂಟ್ ಚೇಂಜ್ ಆಗುತ್ತೆ. ಈಗ ಪ್ರೆಸಿಡೆಂಟ್ ಯಾರು ಬೆಲ್ಜಿಯಂ ದೇಶದ ಪ್ರೆಸಿಡೆಂಟ್ ಇಲ್ಲಿ ಪ್ರೆಸಿಡೆಂಟ್ ಆ ರೀತಿ ಚೇಂಜ್ ಆಗುತ್ತೆ. ಇದು ನಮಗೆ ಅರ್ಥ ಆಗಬೇಕು. ಅರ್ಥ ಆಯ್ತಾ ಈ ಯುರೋ ದೇಶ ಒಂದೇ ಕರೆನ್ಸಿ ಇದೆ. ಆ ಕರೆನ್ಸಿಗೆ ಹೆಸರು ಏನು ಗೊತ್ತಾ ಯುರೋ. ಯುರೋ ಎಂಬ ಕರೆನ್ಸಿ ಡಾಲರ್ ಅಂದ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಅದು ಯುರೋ ಕರೆನ್ಸಿ. ಈ ಯೂನಿಟ್ಗೆ ಹೇಳುವುದು ಇಯು ಯುರೋಪಿಯನ್ ಯೂನಿಯನ್. ಈ ಕೌನ್ಸಿಲ್ಗೆ ಹೇಳುವುದು ಇಸಿ ಯುರೋಪಿಯನ್ ಕೌನ್ಸಿಲ್. ಇದೆಲ್ಲ ನಮ್ಗೆ ಅರ್ಥ ಆಗಬೇಕು. ಯುರೋಪ್ ಬರೋದು ಯಾರಪ್ಪ ಯುರೋಪ್ ವಾಕ್ಯದಲ್ಲಿ ವಿಷಯ ಅದನ್ನು ಎಲ್ಲ ಸರಿಯಾಗಿ 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 ಬರುವುದು. ಈಗ ಪ್ರಪಂಚ ಒಟ್ಟಕ್ಕೆ ನಾಳೆ ಅಲ್ಲ ಆಗ ಮುಂದೆ ಬರ ಕಾಲದಲ್ಲಿ ಪ್ರಪಂಚ ಒಟ್ಟಕ್ಕೆ ಯುರೋಪ್ ಅಂದ್ರಲ್ಲಿ ಬರುತ್ತೆ. ಆ ಕಾಲದಲ್ಲಿ ಎಕಾನಮಿ ಪ್ರಶ್ನೆನೇ ಇಲ್ಲ. ಎಕಾನಮಿ ಪ್ರಶ್ನೆ ಅಂದ್ರೆ ಏನರ್ಥ ಬಡವರು ಸೇಮ್ ಒಂದ್ರ ವ್ಯತ್ಯಾಸ ದೇಶದಲ್ಲಿ ಇರಲ್ಲ. ಈಗ ಇಂಡಿಯನ್ ಅಂದ್ರೆ ಇಂಡಿಯಾ ಅಯ್ಯೋ ಅದೊಂದು ಬಿಚ್ಚಕಾರ ದೇಶ ಆ ಥರ ಹೊರಗಡೆ ಹೇಳ್ತಾರೆ. ಅಮೇರಿಕಾ ಓ ಅಮೇರಿಕಾ ಅದು ದೊಡ್ಡ ದೇಶ ಆ ರೀತಿ ಇದೆಲ್ಲ ಈಗ ಇಲ್ಲ. ಜರ್ಮನಿ ಆ ರೀತಿ ಯಾಕೆ ಅವ್ರದ್ದು ಆಸ್ತಿ ಅವ್ರದ್ದು ಕರೆನ್ಸಿ ಬೇರೆ ಜಾಸ್ತಿ ನಮ್ಮದು ಕಮ್ಮಿ ಅದಕ್ಕೆ ಇದು ವ್ಯತ್ಯಾಸ ಇದೆ. ಆ ಥರ ಎಲ್ಲ ಇದು ಮುಂದೆ ಬರಕಾಲ ಏನು ಮಾಡ್ತಾರೆ ಎಲ್ಲ ಕರೆನ್ಸಿ ಒಂದೇ ವ್ಯಾಲ್ಯೂ ಒಂದೇ ಹೆಸರು. ಈಗ ಅರ್ಥ ಆಯ್ತಾ ಈಗ ಒಂದು ಡಾಲರ್ ಬೇಕಂದ್ರೆ ಎಪ್ಪತ್ತೆರಡು ರೂಪಾಯಿ ಬೇಕು ಒಂದು ಡಾಲರ್ ಸಿಕ್ಕುತ್ತೆ. ಯುರೋ ಬೇಕಂದ್ರೆ ಎಪ್ಪತ್ತೈದು ಎಪ್ಪತ್ತೆಂಟು ಯುರೋ ಕೊಟ್ಟಿದ್ರೆ ಒಂದು ಯುರೋ ಸಿಕ್ಕುತ್ತೆ. ಅದೇನು ಆ ಕಾಲದಲ್ಲಿ ಎಲ್ಲ ಕರೆನ್ಸಿ ಒಂದೇ ವ್ಯಾಲ್ಯೂ ಆಗೇನಾಗುತ್ತೆ ಯಾರು ಸೀಮಂತನೂ ಇಲ್ಲ ಯಾರು ಬಡವರು ಇಲ್ಲ. ಒಂದು ಕುಟುಂಬದಲ್ಲಿ ಐದಾರು ಮಕ್ಕಳಿದೆ ಅಂದ್ರೆ ಅದು ದೊಡ್ಡವ ದೊಡ್ಡದಾಗಿದ್ದಾನೆ ಚಿಕ್ಕವೇ ಬಡವನಾಗಿದೆ ಅಂದ್ರೆ ಏನಾಗುತ್ತೆ ಅವ ಬಂಗ್ಲಾಲ್ಲಿ ಜೀವನ ಮಾಡ್ತಾನೆ ಇವಾಗ ಗುಡಿಸಲು ಜೀವನ ಮಾಡ್ತಾನೆ ಅದು ಸರಿ ಅಲ್ಲ.
ಇಬ್ಬರದ ಆಸ್ತಿ ಒಂದು ಮಾಡ್ರಿ, ಇವನ ಹತ್ರ ಏನ ಆಸ್ತಿ ಇದೆ 5 ರೂಪಾಯಿ ಆಸ್ತಿ ಇದೆ, ಅವನ ಹತ್ರ 5 ಕೋಟಿ ಆಸ್ತಿ, ಆಳಕ್ಕೆ ಎಷ್ಟು ಅರ್ಧ ಅರ್ಧ ಸಮ, ಯಾರು ದೊಡ್ಡವರು ಇಲ್ಲ, ಇದೇ ಅವ್ರದ್ದು ಐಡಿಯಾ ಬರುತ್ತೆ ಮುಂದಕ್ಕೆ. ಅದಕ್ಕೆ ಈಗ ಸಬ್ಮಿಟ್ ಸಬ್ಮಿಟ್ ಮಾಡ್ತಾರಲ್ಲ, G20 ಸಬ್ಮಿಟ್, G8 ಸಬ್ಮಿಟ್, ಇರು ದೇಶದ ಜನಗಳ ಪ್ರೆಸಿಡೆಂಟ್ ಎಲ್ಲ ಹೋಗಿ ಮಾತಾಡಿದ್ರು, ಏನ್ ಮಾತಾಡ್ತಾರೆ, ಇದು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು. ನಾವು ಎಚ್ಚರಿಕೆಯಾಗಿ ಇರಬೇಕು. ಇನ್ನೊಂದ್ಸರಿ ಓದಿಸಿದ ವಾಕ್ಯ ಅದ 1ನೇ ವಾಕ್ಯ 13ನೇ ಅಧ್ಯಾಯ ಪ್ರಕಟಣೆ. ಆಗ ನಾನು ಸಮುದ್ರದ ಮರಳಿನ ಮೇಲೆ ನಿಂತೆನು, ಸಮುದ್ರದೊಳಗಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಗೊತ್ತಾಯ್ತಲ್ಲ, ಸಮುದ್ರ ಎಂಬುದು ನೀರು, ಯಾವುದು ಜನಾಂಗಗಳು, ಭಾಷೆಗಳು, ಸಮೂಹಗಳು, ದೇಶಗಳೆಲ್ಲ ನೀರು. ಅದಕ್ಕೆ ಏಳು ತಲೆಗಳು ಗೊತ್ತಾಯ್ತಲ್ಲ, ರೋಮ್, ಹತ್ತು ಕೊಂಬುಗಳು, 10 ರಾಜಗಳು, 10 ನೇಷನ್ಸ್, ಕೊಂಬುಗಳ ಮೇಲೆ 10 ಕಿರೀಟಗಳು, ಆ ಕಿರೀಟ ರಾಜನ ಅರ್ಥ, ಭೂಮಿಯಲ್ಲಿ ಮನುಷ್ಯನಾಗಿರುವ ದೇವರು, ಇಲ್ಲಂದ್ರ ದೇವಕುಮಾರನು, ದೇವರಿಗೆ ಅದು ಇಷ್ಟನೇ ಅಲ್ಲ. ದೇವರಿಗೆ ಇಷ್ಟ ಅಲ್ಲ, ಅನೇಕ ವಿಷಯಗಳಿದೆ. ವ್ಯಭಿಚಾರ ಮಾಡೋದು ಇಷ್ಟ ಅಲ್ಲ, ಕಳ್ಳತನ ಮಾಡೋದು ಇಷ್ಟ ಅಲ್ಲ, ಕತ್ಕೊಳ್ಳೋದು ಇಷ್ಟ ಅಲ್ಲ, ಕೊಲೆ ಇಷ್ಟ ಅಲ್ಲ, ಸುಳ್ಳಿಡೋದು ಇಷ್ಟ ಅಲ್ಲ, ಅದೆಲ್ಲ ಇಷ್ಟ ಅಲ್ಲ. ಹಾಗೆ ಎಲ್ಲದು ದೊಡ್ಡದೊಂದು ವಿಷಯ ಇದೆ. ಮೊದಲನೇ ಆತ್ಮೇಲೆ ಅವ್ರು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ, ನಾನೇ ಕರ್ತನು, ನನ್ನ ಬಿಟ್ಟು ಯಾರು ಇಲ್ಲ, ಇರಬಾರದು ನನ್ನ ಮಹಿಮೆ ಯಾರಿಗೂ. ಇದವ್ರಿಗೆ ಇಷ್ಟವಿಲ್ಲದ ವಿಷಯ, ಮತ್ತದೆಲ್ಲ ಅವ್ರು ಇದು ಮಾಡ್ತಾರೆ, ಕ್ಲೀನ್ ಆಯ್ದಲ್ಲ. ಆಗ ಇವ್ರು ಏನ್ ಹೇಳಿದೆ, ನಾವು ನೋಡ್ತೀವಿ, ಗೊತ್ತಾಗಲಿ ಆಗ್ಲಪ್ಪ, ಎಷ್ಟೋ ಎಲ್ಲ ಫಾದರ್ಗೂ ಗೊತ್ತು, ಇದು ಸೆಮಿನಾರ್ ಓದೋರ್ಗೆಲ್ಲ ಗೊತ್ತು, ಇದು ವಿಕಾರಿಯಸ್ ವಿಲಿಯಡೈಕ್ಕೆ ಏನ್ ಅರ್ಥ ಇದೆ, ಕಣ್ಣು ಕಾಣಲ್ಲ, ಈ ಕಣ್ಣಲ್ಲ, ಮನಕ್ಕಣ್ಣು ಇಲ್ಲ, ಈ ಪ್ರಪಂಚ ವಿಷಯ ಒಂದು ಕಣ್ಣು ಮಂಗು ಮಾಡಿದೆ, ಅದೇ ಅವರೇ ದೇವಕುಮಾರ. ಅಯ್ಯೋ ಅದಕ್ಕೆ ಏನಾಗುತ್ತೆ, ಪೋಪ್ಗೆ ಏನ್ ಹೇಳ್ತಾರೆ, ಮನುಷ್ಯ ಭೂಮಿಯಲ್ಲಿ ಇರುವ ದೇವರು ಅವರೇ ಆತರಲ್ಲ, ಪೋಪ್ ಬಗ್ಗೆ ಚಿಂತೆ, ಅವ್ರ ಆಳಿಗೆ ಕೇಳುವ ಹೆಸರನ್ನ ಪ್ಯಾಪಸಿ, PAPACY, ಪ್ಯಾಪಸಿ ಅಂದ್ರೆ ಪೋಪದ ಆಳಿಗೆ. ಪೋಪ್ ಒಂದು ಮಾತು ಈಗಲೂ ಹೇಳ್ರಿ, ಎಲ್ಲಾ ದೇಶದ ಪ್ರಸಿಡೆಂಟ್ ಕೇಳ್ತಾರೆ, ಕಿವಿ ಕೊಡ್ತಾರೆ. ನಿಮ್ಗೆ ಗೊತ್ತಾ, 1989 ಕಮ್ಯುನಿಸ್ಟ್ ಬಿದ್ದೋಗೋದಕ್ಕೆ ಮೇನ್ ಕಾರಣ ಯಾರು, ಪೋಪ್. ಇದು ಸರಿಯಲ್ಲ, ತಗದಾಕ್ ಪೋಪ್ ಹೇಳಿದ್ರು. ಆಗ ಒಂದೇ ದಿನದಲ್ಲಿ ಅಲ್ಲ, ಅದಕ್ಕೆ ಪ್ರಯತ್ನ ಪಟ್ಟು 4-5 ವರ್ಷದೊಳಗಡೆ ಕಮ್ಯುನಿಸಂ ಹೋಯ್ತು. ಪೋಪ್ಗೆ ಅಷ್ಟು ಪವರ್ ಇದೆ, ಎಲ್ಲ ಒಂದು ಪ್ರಸಡಿತ ರೀತಿಯಾಗಿ ಪೋಪ್ಗೂ ಪವರ್ ಇದೆ. ಯಾಕೆ ಗೊತ್ತಾ, ರೋಮನ್ ಕ್ಯಾಥಲಿಕ್ ಎಂಬ ಆ ಜಾರ ಸ್ತ್ರೀಯದ ಸಂದತಿಗಳು ಪ್ರಪಂಚ ಒಟ್ಟಿಗೆ ಇದೆ, ಇವ್ರಿಗೆಲ್ಲ ತಾಯಿ. ಈಗ ಅರ್ಥ ಆಯ್ತಾ, ಇವೆಲ್ಲರಿಗೂ ತಾಯಿ, ಜಾರ ಸ್ತ್ರೀ ಆಗಿದೆ. ತಾಯಿ ಮಾತು ಹೇಳದಂದ್ರೆ ನೀರುವುದಿಲ್ಲ, ಅದೇ ಅರ್ಥ. ಇವ್ರಿಗೆ ಗೊತ್ತಿಲ್ಲ, ನಮ್ಮ ದೇಶಕ್ಕೆ ಗೊತ್ತಿಲ್ಲ, ಓಪ್ ಹೇಳ್ತಾರ, ಹೇಳಿ ನೋಡಿ, ಆ ಗೊತ್ತಾಗುತ್ತೆ ಎಷ್ಟು ಪವರ್ ಆಗುತ್ತೆ. ಸೊ ಈ 1ನೇ ವಾಕ್ಯ ಸ್ಟಾರ್ಟಿಂಗ್ ಐಲಿಸ್ಟ್ರೇಷನ್ ಕೊಡ್ತಾರೆ, ಯಾರು, ತಲೆ, ಮೃಗ, ನೀರು, ದೂಷಣ, ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು. ಓ ಪೋಪ್ ಅಲ್ಲ ಅಂದಿಕ್ರಿಸ್ತು, ಕೆಲವರು ಆತರ ಹೇಳ್ತಾರೆ ಪೋಪ್ ಅಂದಿಕ್ರಿಸ್ತು, ಪೋಪು ಅಂದಿಕ್ರಿಸ್ತು ಅಲ್ಲ. ದೇವರದ್ದು ತ್ರಿತ ನಮ್ಗೆ ಗೊತ್ತಿರುತ್ತಲ್ಲ, ಏನ ದೇವ ತ್ರಿತ, ಪಿತಾ, ಕುಮಾರ, ಪರಿಶುದ್ಧಾತ್ಮ. ಇವ ಅದೇ ರೀತಿಯಲ್ಲಿ ಸೈತಾನದ ತ್ರಿತ್ವ ಇದೆ, ಸೈತಾನ್ ಇಲ್ಲಂದ್ರೆ ಲೂಸಿಫರು, ಅಂದಿಕ್ರಿಸ್ತು, ಕಳ್ಳ, ಬೋಧಗಳು, ಅದೇ ಆ ಮೂರು. ಪೋಪ್ ಎಲ್ಲಿ ಬರ್ತಾರೆ, ಕಳ್ಳ, ಬೋಧ, ರಿಲಿಜಿಯಸ್ ಲೀಡರ್, ಒಂದು ಧರ್ಮ ಗುರು ಅವರು, ಅವ್ರ ಆಳ್ಗೆ ಮಾಡಲ್ಲ, ಅವ್ರಿಗೇನ್ ಮಾಡ್ತಾರೆ, ಬೋಧನೆ ಮಾಡ್ತಾರೆ. ಸೊ ಕಳ್ಳ ಬೋಧನೆ, ಅದೇ ಆ ಹೆಸರು ಮೂರು ಜನಕ್ಕೂ ಒಂದೇನೆ, ನಮ್ಗೆಲ್ಲರಿಗೂ ಒಂದೇ ಹೆಸರಲ್ಲ. ಏನ್ ಹೆಸರು ನಮಗೆ, ವಿಶ್ವಾಸಿಗಳು, ಇನ್ನೂ ಏನ್ ಹೆಸರು, ಕ್ರೈಸ್ತರು, ಇನ್ನೂ ಏನ್ ಹೆಸರು, ದೇವರ ಮಕ್ಕಳು, ಎಲ್ಲ ನಮ್ಗೆಲ್ಲರಿಗೂ ಒಂದೇ ಹೆಸರು. ಅದೇ ರೀತಿಯಾಗಿ ಈ ಟ್ರಿನಿಟಿಯಲ್ಲಿ ಎಲ್ಲರಿಗೂ ಒಂದೇ ಹೆಸರು, ದೂಷಣ ನಾಮ ಇದೆ. ದೇವ್ರ ಐಂದ್ರೆ ಏನಂತ, ದೇವ್ರಿಗೆ ಈಕ್ವಲ್ ಆಗಿ ಅವರ ತೋರಿಸ್ತಾರೆ. ಅದಕ್ಕೆ ಕ್ರಿಸ್ತು ಆಂಡ್ ದಿ ಕ್ರಿಸ್ತು,
ಆಂಡಿ, ಅದೇ ಕನ್ನಡದಲ್ಲಿ ಮರಳದಲ್ಲಿ ಎಲ್ಲ ಅಂದಿನ ಹಾಕಿದ್ದಾರೆ. ಅಂದಿ ಎಂಬುದಕ್ಕೆ ಇನ್ನೊಂದು ಅರ್ಥ ಏನು, ಲಾಸ್ಟ್ ಅರ್ಥ, ಇಲ್ಲಾಂದ್ರೆ ಸಾಂಖ್ಯಾಲ ಅರ್ಥ. ಇದು ಆಂಟಿ ಅಂದ್ರೆ ಆಪೋಸಿಟ್ ಕ್ರಿಸ್ತು, ಇದು ಕ್ರಿಸ್ತು. ಆಂಟಿ ಕ್ರಿಸ್ತು ಅಂದ್ರೆ ಆಪೋಸಿಟ್ ಕ್ರಿಸ್ತು. ಇದು ಪವಿತ್ರಾತ್ಮ ದಾರಿ ತೋರಿಸ್ತಾರೆ, ಇವಾಗ ಕಳ್ಳ ಬೋಧನ ದಾರಿ ತೋರಿಸ್ತಾರೆ. ದೇವರು ಸಹಿತ ಆಯ್ತಾ, ಟ್ರಿನಿಟಿ ನಮ್ಗೆ ಅರ್ಥ ಆಗಬೇಕು. ಅಪ್ಪ ಮೂರು ಹೆಸರು ಒಂದು, ಇಲ್ಲಿ ಮೂರು ಹೆಸರು ಅಂತ, ಅದೇ ರೀತಿಯಾಗಿ ವಿಷಯಗಳು ಇದೆ. ಎಣ್ಣೆಯಲ್ಲಿ ಇದೆ ಎಷ್ಟು, ಅವರು ಶುರು ಮಾಡೋದಕ್ಕೆ ಮುಂಚೆನೇ ಈ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರೋದ್ರೆ ನಮಗಿದು ಅರ್ಥ ಆಗುತ್ತೆ. ಆಮೇಲೆ ಇದೇನೆ ಹದಿಮೂರನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯ, ಬಾರ ಬಾರ ನಮ್ಮ ಎರಡನೇ ವಾಕ್ಯ ನೋಡೋಣ.